ಮದುವೆ ಮಾಡಿ ಸರಿ ಹೋಗ್ತಾರೆ. ನಮಸ್ಕಾರ ಪ್ರೇಕ್ಷಕ ಅನ್ನದಾತರಿಗೆ, ನಮಸ್ಕಾರ. ಮದುವೆ ಮಾಡ್ರೆ ಸರಿ ಹೋಗ್ತಾನೆ ಸಿನಿಮಾ. ಹಾಯ್ ಹಲೋ ನಮಸ್ತೆ, ನನ್ನ ಹೆಸರು ಶ್ರೀಲಕ್ಷ್ಮಿ ದೇಸಾಯಿ ಅಂತ. ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಶಿವರಾಜ್ ದೇಸಾಯಿ ಅಂತ. ಮದುವೆ ಮಾಡ್ರಿ ಸರಿ ಹೋಗ್ತಾನೆ ಅನ್ನೋ ಸಿನಿಮಾದ ನಿರ್ಮಾಪಕ ನಾನು. ಸೊ ಇದು ನಮ್ಮ ಬ್ಯಾನರಲ್ಲಿ ಬರ್ತಕ್ಕಂಥ ಒಂದು ಮೊದಲನೇ ಮೂವಿ. ನಾನು ಮೊದಲು ವೋಡಾಫೋನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸುಮಾರು ಒಂದು 13 ವರ್ಷ ವೋಡಾಫೋನಲ್ಲಿ ಕೆಲಸ ಮಾಡಿದ ನಂತರ ನಾನು ಅಂದೇ ಆಗಿರ್ತಕ್ಕಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸುಮಾರು ಒಂದು 4 ವರ್ಷದ ಹಿಂದೆ. ಸೊ ಅದು ಡಿಸ್ಟ್ರಿಬ್ಯೂಷನ್ನು, ಸೂಪರ್ ಸ್ಟಾಕಿಸ್ಟ್ ಅನ್ನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಸೊ ಆ ಬಿಸ್ನೆಸ್ ಮಾಡ್ತಾ ಇದ್ದೆ. ಆಮೇಲೆ ನಮಗೆ ಈ ಚಿತ್ರದ ನಿರ್ದೇಶಕರು ಗೋಪಿಕೆರೂರು. ಸೊ ನನಗೆ ಒಂದು 3-4 ವರ್ಷದಿಂದ ಪರಿಚಯ ಸ್ನೇಹಿತರಾಗಿ. ಸೊ ಅವ್ರದ್ದು ಸ್ವಲ್ಪ ತುಂಬ ಒಡನಾಟ ಇರೋದರಿಂದ ಅವ್ರದ್ದೆಲ್ಲ ಅವ್ರು ಏನೇನು ಮಾಡಿದರು, ಆಮೇಲೆ ಈ ಮೂವಿಗಿಂತ ಮುಂಚೆ ಅವರೊಂದು ರಂಕಲ್ ರಾಟೆ ಅಂತ ಮೂವಿನೂ ಮಾಡಿದರು, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಆಮೇಲೆ ಅವರ ಅನುಭವ, ಸುಮಾರು ಒಂದು 20-25 ವರ್ಷದ ಇಂಡಸ್ಟ್ರಿ ಅನುಭವ, ಅದಲ್ಲದೆ ಅವ್ರ ತಂಡ, ಮ್ಯೂಸಿಕ್ ಡೈರೆಕ್ಟರ್ ಅವಿನಾಶ್ ಬಾಸುತ್ಕರ್ ಆಗಿರ್ಬೋದು, ಮತ್ತು ಕ್ಯಾಮ್ರಾಮ್ಯಾನ್ ಸುರೇಶ್ ಬಾಬು ಅವರಾಗಿರ್ಬೋದು, ಕೋರಿಯೋಗ್ರಾಫರು ರಾಮು ಅವರಾಗಿರ್ಬೋದು. ಸೊ ಈ ಥರ ಒಂದು ಒಳ್ಳೆ ಅನುಭವಿ ಟೆಕ್ನಿಷಿಯನ್ ತಂಡ ಅವ್ರ ಹತ್ರ ಇತ್ತು ಅವ್ರ ಜೊತೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ. ಸೊ ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ, ಇಲ್ಲ ಸರ್ ನೀವೇ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿಬಿಡಿ ಅಂದರು. ಸೊ ನನಗೆ ಯಾವುದು ಪ್ಲ್ಯಾನೂ ಇರಲಿಲ್ಲ, ನಾನು ಆ ಥರ ಯಾವುದು ಇಮ್ಯಾಜಿನೇಷನ್ನು ಕೂಡ ಇವಾಗ ಮಾಡ್ಕೊಂಡಿರಲಿಲ್ಲ. ಸೊ ಈ ಥರ ಹೇಳೋಣ. ಆಮೇಲೆ ಅವರೊಂದು ಲೈನ್ ಸ್ಟೋರಿನೂ ಹೇಳಿದರು, ಬಟ್ ನನಗೆ ಸ್ಟೋರಿಗಿಂತ ಜಾಸ್ತಿಯಾಗಿ ಈ ಥರ ಒಬ್ಬರು ಅನುಭವಿ ಟೆಕ್ನಿಷಿಯನ್ಸ್ಗಳು ಒಂದು 20-25 ವರ್ಷ ಒಂದು ಒಳ್ಳೆ ಟ್ಯಾಲೆಂಟ್ ಇಟ್ಕೊಂಡು ಎಲ್ಲ ಅವಮಾನ ಎಲ್ಲ ಕಷ್ಟಗಳನ್ನೆಲ್ಲ ಅನುಭವಿಸ್ಕೊಂಡು ಇಷ್ಟು ದಿನ ನಾನು ಎಂದಾದರೂ ಒಂದು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಹಠ ಛಲ ತೊಟ್ಕೊಂಡಿರೋ ಮನುಷ್ಯನಿಗೆ ನಾನು ಏನು ಎಂತ ಅಂತ ಕೇಳೋಷ್ಟು ಏನೋ ಜ್ಞಾನ ಇಲ್ಲ, ಬೇಡ ಅದು ಅಂತ ಅನ್ನಿಸ್ತು. ಸರಿ ಸರ್ ಯಾವ ಥರ ಮೂವಿ ಮಾಡಬೇಕಂತಿದ್ದೀರಾ ಏನು ಅಂತ ಅಷ್ಟೇ ಕೇಳಿದೆ. ಅವಾಗ ಹೇಳಿದ್ರೆ, ಇಲ್ಲ ಸರ್ ಇದೊಂದು ಉತ್ತರ ಕರ್ನಾಟಕದ ಸ್ಟೋರಿ ಇರುತ್ತೆ, ಅದೇ ಲ್ಯಾಂಗ್ವೇಜಲ್ಲಿ ಬರಬೇಕು ಮತ್ತು ಅಲ್ಲೇ ಶೂಟ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಸೊ ನಾನು ಒಂದಿಷ್ಟು ಬಜೆಟ್ ಇಟ್ಕೊಂಡಿದ್ದೆ. ಸರಿ ಸರ್ ಮಾಡೋಣ, ಸ್ಟಾರ್ಟ್ ಮಾಡಿ, ಯಾಕಂದರೆ ಇಂಥ ಒಂದು ಟೆಕ್ನಿಷಿಯನ್ಗಳಿಗೆ ಸಹಾಯ ಮಾಡಿದ್ರೆ ಅದೊಂದು ಖುಷಿ ಅನ್ನಿಸ್ತಾ ಇತ್ತು ನನಗೆ. ಯಾಕಂದರೆ ಈ ಅನುಭವಿ ಅನುಭವಿ ಟೆಕ್ನಿಷಿಯನ್ಗಳಿಗೆ ಒಂದು ಅವಕಾಶ ಕೊಟ್ಟಂಗೆ ಆಗುತ್ತಲ್ಲಪ್ಪ. ಸೊ ಇವರೇನಾದರೂ ಮಾಡಿ ತೋರಿಸ್ತಾರೆ. ಆಮೇಲೆ ಎಲ್ಲದನ್ನೂ ಕೂಡ ಯುನೀಕ್ ಆಗಿತ್ತು ಸ್ಟೋರಿ. ನಮ್ಮದು ಮೂವಿ ಹೆಸರಿಂದ ಹಿಡ್ಕೊಂಡು ಮೂವಿ ಹೆಸರಾಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಇನ್ನು ಶೂಟಿಂಗ್ ಮಾಡೋ ಪದ್ಧತಿ ಆಗಿರ್ಬೋದು, ಆಮೇಲೆ 11 ಸಾಂಗ್ಗಳು, ಈ ಥರ ಒಂದು ಎಲ್ಲದರಲ್ಲೂ ಯುನೀಕ್ನೆಸ್ ಇತ್ತು. ಸೊ ಹಿಂಗಾಗಿ ಎಸ್, ಇದೊಂದು ಡಿಫ್ರೆಂಟ್ ಪ್ರೊಜೆಕ್ಟ್ ಆಗುತ್ತೆ, ಇಂಥ ರಿಸ್ಕ್ ತೊಗೊಳ್ಳೋಣ, ಇವ್ರನ್ನ ನಂಬಿಬಿಟ್ಟು ಸ್ಟಾರ್ಟ್ ಮಾಡೋಣ ಅಂಥೇಳಿ ಅಲ್ಲಿಂದ ನಂದು ಈ ಸಿನಿಮಾ ಕನಸು ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಇಮಿಡಿಯೇಟ್ಲಿ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಕೋರಿಯೋಗ್ರಾಫರು, ಕ್ಯಾಮ್ರಾಮ್ಯಾನು, ಸೊ ಎಲ್ಲರೂ ಕೂಡ ಲೊಕೇಶನ್ನೆಲ್ಲ ವಿಸಿಟ್ ಮಾಡಿದ್ರು. ಯಾಕಂದರೆ ನಮಗೆ ಅಲ್ಲಿ ಕಲರ್ ಒರಿಜಿನಾಲಿಟಿ ಬೇಕಾಗಿತ್ತು. ಸೊ ಇದೊಂದು ಹಳ್ಳಿ ಕತೆ ಆಗಿರೋದ್ರಿಂದ ಹಳ್ಳಿ ಕಲರ್ಸ್ ನಾವೆಷ್ಟೇ ನಾವು ಸೆಟ್ ಹಾಕಿದ್ರು ಕೂಡ ಒರಿಜಿನಲ್ ಕಲರ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ನೋಡಿಕೊಂಡು ಮತ್ತು ಇಲ್ಲಿಂದ ಅಲ್ಲಿಗೆ ಕಂಪ್ಲೀಟ್ ಟೀಮ್ ಬೇರೆ ತೊಗೊಂಡೋಗ್ಬೇಕು ಅಲ್ಲ. ನಾರ್ಮಲಿ ಒಂದು ಫಂಕ್ಷನ್ ಮಾಡ್ತೀವಿ ಒಂದು ದಿನಕ್ಕೆ ಅಂದ್ರೇ ಎಷ್ಟೋ ಇನ್ಕನ್ವೀನಿಯನ್ಸ್ ಆಗುತ್ತೆ. ಸುಮಾರು 100-150 ಜನನ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡೋಗಿ 35-40 ದಿನ ಶೂಟಿಂಗ್ ಮಾಡಿದ್ದು ನನಗೆ ಒಂಥರ ಭಯಂಕರ ಅನ್ನಿಸ್ತಾ ಇತ್ತು. ಯಾಕಂದರೆ ಯಾರಿಗೂ ನಮ್ಮ ಕೆಲಸಗಳಿಂದ ಇನ್ಕನ್ವೀನಿಯನ್ಸ್ ಆಗಬಾರ್ದು ಅನ್ನೋ ವಿಚಾರದವನು ನಾನು. ಸೊ ತುಂಬ ಹೆದರ್ಕೊಂಡಿದ್ದೆ ನಾನು ಆ್ಯಕ್ಚುಲಿ, ಹೆಂಗೆ ಏನು, ಯಾಕಂದರೆ ಇಲ್ಲಿ ಜನ ಕ್ಲೈಮೇಟ್ ಬೇರೆ ಆಗುತ್ತೆ, ಮತ್ತು ಆಹಾರ ಪದ್ಧತಿ ಬೇರೆ ಆಗುತ್ತೆ, ಅಲ್ಲಿ ನಾವು ಊಟ ಮಾಡೋದೇ ಬೇರೆ, ಇಲ್ಲಿ ಊಟ ಮಾಡೋದೇ ಬೇರೆ. ಸೊ ಹೆಂಗೆ ಹೊಂದಾಣಿಕೆ, ಆಮೇಲೆ ಹಳ್ಳಿ ಬೇರೆ, ವ್ಯವಸ್ಥೆಗಳನ್ನ ಮಾಡದೇ ಇರತಕ್ಕಂಥ ಪರಿಸ್ಥಿತಿ, ಆಮೇಲೆ ನಮಗೆ ಇದು ಹೊಸ ಅನುಭವ.
ಸೊ ಇಷ್ಟಾದ್ರೂ ಸ್ಟಾರ್ಟ್ ಆಯಿತು ಕೆಲಸ. ಎಲ್ಲ ಟೆಕ್ನಿಷಿಯನ್ಸ್ಗಳು ಎಲ್ಲ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ರು. ಇದು ತಮ್ಮ ಮೂವಿ ಅನ್ನೋ ಥರ ಈ ಮೂವಿನ ಮಾಡಿಕೊಟ್ರು. ಎಲ್ಲೂ ಕೂಡ ಒಂದು ಹೆಸರನ್ನು ಇದು ಸರಿಯಾಗಿಲ್ಲ, ಇದು ಚೆನ್ನಾಗಿಲ್ಲ ಅನ್ನೋದು ನಾನು ಕೇಳಲೇ ಇಲ್ಲ. ಸೊ ಐ ಥಿಂಕ್ ದಿಸ್ ಬಿಕಾಸ್ ಆ ಟೀಮು ಈ ಪ್ರಾಜೆಕ್ಟ್ನ ತಮ್ಮದಾಗಿ ತಿಳ್ಕೊಂಡಿದ್ರು. ನೀವು ಸೆಟ್ ಬಾಯ್ ಶಿವು ಇರ್ಬೋದು, ಆಮೇಲೆ ಕ್ರೇನ್ ಚಂದ್ರು ಇರ್ಬೋದು, ಅಥವಾ ಲೈಟಿಂಗ್ ಕೃಷ್ಣ ಇರ್ಬೋದು, ನಮ್ಮ ದೊಡ್ಡ ಸ್ಟಾರ್ಗಳು ಅರುಣ ಬಾಲರಾಜು, ಆಮೇಲೆ ನಮ್ಮ ಚಿತ್ಕಲಾ ಬಿರಾದಾರ್ ಮೇಡಮ್ ಆಗಿರ್ಬೋದು, ಎಲ್ಲರೂ ಅಲ್ಲಿಗೆ, ಆಮೇಲೆ ಕೃಷ್ಣಮೂರ್ತಿ ಕವತಾರ್ ಅವರಾಗಿರ್ಬೋದು. ಸೊ ತುಂಬ ಜನ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಿದ್ರು ಯಾರೂ ಕೂಡ ಒಂದು ಇನ್ಕನ್ವೀನಿಯನ್ಸ್ ಬಗ್ಗೆ ಮಾತೇ ಆಡಲಿಲ್ಲ. ಅದು ಒಂದು ನನಗೆ ದೊಡ್ಡ ಖುಷಿ ಆಯಿತು. ಸೊ ಇದೆಲ್ಲ ನೋಡ್ತಾ ಇದ್ದರೆ ನನಗೇನಿಸ್ತಾ ಇತ್ತು, ಏನೋ ಒಂದು ನಮ್ಮನ್ನು ಶಕ್ತಿ ಕಾಪಾಡ್ತಾ ಇದೆ, ಅದೇ ನಮ್ಮನ್ನು ಇಷ್ಟು ಈಸಿಯಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅನ್ನೋದು ನನಗೆ ಮತ್ತೆ 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 ಮನವರಿಕೆ ಆಗ್ತಾಯಿತ್ತು. ಒಂದು ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ 2-3 ಸಾರಿ ನಾವು ಬಜೆಟ್ ರಿವೈಸ್ ಮಾಡಿದ್ವಿ. ಬಿಕಾಸ್ ಈಗ ಒಂದು ಉತ್ತರ ಕರ್ನಾಟಕ ಕತೆ ಮಾಡ್ತಾ ಇದ್ದೀವಿ ಅಂದರೆ ಸಂಗೀತ ಬಿಟ್ಟು ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಪ್ರತಿಯೊಂದು ಹಳ್ಳಿಗೋದ್ರೂ ಸಂಗೀತ ಸಿಗುತ್ತೆ, ಬೇರೆ ಬೇರೆ ವೆರೈಟಿ ಸಂಗೀತ. ನಿಮಗೆ ಜಾನಪದ ಸಿಗುತ್ತೆ, ದಾಸಪದ ಸಿಗುತ್ತೆ, ಚೌಡ್ಕಿ ಪದ ಸಿಗುತ್ತೆ, ನಿಮಗೆ ಪ್ರತಿಯೊಂದು ವೆರೈಟಿನೂ ಕೂಡ ಸಿಗುತ್ತೆ ಅಲ್ಲಿ. ಸೊ ಈ ಥರ ಒಂದು ಸಂಗೀತಕ್ಕೆ ಪ್ರಾಮುಖ್ಯತೆ ಕೊಟ್ಟಾಗ ನಾವು ನಮಗೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿತ್ತು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಟ್ರಾವೆಲ್ ಮಾಡಿ ಬಂದ ಮೇಲೆ ಆ ಇನ್ಸ್ಟ್ರೂಮೆಂಟ್ಸ್ಗಳು ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಸು ಒರಿಜಿನಲ್ ಆಗಿರಲಿ ಸರ್, ಯಾಕಂದರೆ ಕೇಳಿದ್ರೆ ಆ ಫೀಲ್ ಬರಲಿ ಅನ್ನೋ ಉದ್ದೇಶದಿಂದ ಲೈವ್ ಇನ್ಸ್ಟ್ರೂಮೆಂಟ್ಸ್ಗೋಸ್ಕರ ಎಲ್ಲದೂ ಲೈವ್ ಇನ್ಸ್ಟ್ರೂಮೆಂಟ್ ಬೇಕು ಸರ್ ಅಂತ ಡಿಮ್ಯಾಂಡ್ ಇಟ್ಟರು. ಆಮೇಲೆ ಇದನ್ನು ಅನಲಾಗ್ ಪ್ರೊಸೆಸಿಂಗ್ ಮಾಡಿಸಿದ್ರು, ರಾದರ್ ಡಿಜಿಟಲ್. ಸೊ ಅನಲಾಗ್ ಪ್ರೊಸೆಸಿಂಗ್ ಅಂದರೆ ಒರಿಜಿನಾಲಿಟಿ ಕಂಟಿನ್ಯೂ ಆಗಲಿ, ಫೀಲ್ ಆಗಲಿ ಅನ್ನೋ ಉದ್ದೇಶದಿಂದ. ಸೊ ಹಿಂಗಾಗಿ ಅದಕ್ಕೆ ಸ್ವಲ್ಪ ದೊಡ್ಡ ಖರ್ಚು ಮಾಡಬೇಕಾಯಿತು. ಸೊ ಇದಕ್ಕೆ ಯಾಕೆ ರಿವೈಸ್ ಮಾಡಿದ್ವಿ ಬಜೆಟ್ ಅನ್ನೋದಕ್ಕೆ ಮೇನ್ ಕಾರಣವೇ ನಮ್ಮ ಅವಿನಾಶ್ ಅವ್ರು ಕೊಟ್ಟಿರ್ತಕ್ಕಂಥ ಟ್ಯೂನ್, ಒಂದು ರಿಚ್ ಟ್ಯೂನ್ಸ್. ಅದಕ್ಕೆ ಜಸ್ಟಿಫೈ ಮಾಡೋಕ್ಕೆ ಒಳ್ಳೆಯ ಸಾಹಿತ್ಯ ಬೇಕು. ಆ ಸಾಹಿತ್ಯ ಬರೆದುಕೊಟ್ಟವರು ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರು, ಕೆ ಕಲ್ಯಾಣ್ ಸರು, ಆಮೇಲೆ ನಮ್ಮವರೇ ಅದು ಗೋಪಿಕೇರೂರು ಅವರು ಕೂಡ ತುಂಬ ಚೆನ್ನಾಗಿ ಸಾಹಿತ್ಯ ಬರೆದಿದ್ದಾರೆ. ಸೊ ನಿಮ್ಮ ಹತ್ರ ಟ್ಯೂನ್ ಚೆನ್ನಾಗಿದೆ, ಸಾಹಿತ್ಯ ಚೆನ್ನಾಗಿದೆ, ಅದಕ್ಕೆ ತಕ್ಕಂಗೆ ಪಿಕ್ಚರೈಸೇಷನ್ ಮಾಡಲೇಬೇಕು. ಸೊ ಪಿಕ್ಚರೈಸೇಷನ್ ಮಾಡಬೇಕಂದ್ರೆ ಕೋರಿಯೋಗ್ರಾಫರ್ ಸರ್ ನನಗೆ ಇದು ಬೇಕು ಅದು ಬೇಕು. ಸೊ ಆಮೇಲೆ ಏನಾಯಿತು, ನಾವು ಒಂದು 2 ಸ್ಕೆಡ್ಯೂಲು, ಸುಮಾರು 3 ಸ್ಕೆಡ್ಯೂಲ್ ಅಲ್ಲಿದು ಶೂಟಿಂಗ್ ಮಾಡಿದ್ವಿ. ಆದ್ರೂ ಕೂಡ ಇನ್ನೂ ಒಂದು 5 ಸಾಂಗ್ ಶೂಟಿಂಗ್ ಪೆಂಡಿಂಗ್ ಇತ್ತು. ಸೊ ಆವಾಗ ಈಗ ಮತ್ತೆ ಅಲ್ಲಿಗೆ ಟ್ರಾವೆಲ್ ಮಾಡಬೇಕು ಎಂಟೈರ್ ಟೀಮ್ ಅಂತಂದರೆ ತುಂಬ ಖರ್ಚಿಂದು ಪ್ರಾಬ್ಲಮ್ ಇತ್ತು. ಸೊ ಹಿಂಗಾಗಿ ಹೇಗೆ ಇದನ್ನು ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡೋದು ಅಂದ್ಬಿಟ್ಟು ಸುತ್ತಮುತ್ತ ಲೊಕೇಶನ್ ಹುಡ್ಕಿದ್ರು. ಇಲ್ಲೇ ಇಲ್ಲೇ ನೆಲಮಂಗಲ, ಕೋಲಾರ, ಆಮೇಲೆ ತುಂಬ ಕಡೆ ಎಲ್ಲ ಮಂಡ್ಯ ಈ ಕಡೆ ಎಲ್ಲ ತುಂಬ ಕಡೆ ಹುಡ್ಕಿದ್ರು, ಎಲ್ಲೂ ಕೂಡ ರಾಮನಗರ. ಸೊ ಎಲ್ಲೂ ಕೂಡ ನಮಗೆ ಅಲ್ಲಿ ಸೂಟೇಬಲ್ ಆಗ್ತಕ್ಕಂಥ ಲೊಕೇಶನ್ ಸಿಗಲಿಲ್ಲ. ಸೊ ಕೊನೆಗೆ ಸೋಮಾಪುರ ಅನ್ನೋ ಒಂದು ಊರು, ಅಲ್ಲಿ ಸೆಟ್ ಆಗ್ತೀವಿ ಅಂತೇಳಿ ನನಗೆ ಹೇಳಿದ್ರು. ಸೊ ನಾನು ಹೇಳಿದೆ ಓಕೆ ಹಾಕಿ ಅಂತ ಹೇಳಿದೆ. ಹಾಕಿ ಅನ್ನೋಣ ಬಜೆಟ್. ಸೊ ನನಗೆ ಗೊತ್ತಿರಲಿಲ್ಲ ಸೆಟ್ ಹಾಕಿ ಅಂದರೆ ಹಾಕಿ ಅಂತ ಹೇಳಿದೆ. ಸೊ ಆಮೇಲೆ ಗೊತ್ತಾಯಿತು ಸೆಟ್ಗೆ ತುಂಬ ಕಾಸ್ಟ್ ಇರುತ್ತೆ ಅಂತ. ಸೊ ಫೈನಲಿ ಅದಕ್ಕೂ ಅಗ್ರಿ ಆದ್ವಿ, ಯಾಕಂದರೆ ಯಾವುದಕ್ಕೂ ಕ್ವಾಲಿಟಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಬೇಡ. ಒಂದು ಒಳ್ಳೆಯ ಮೂವಿ ಮಾಡ್ತಾ ಇದ್ದೀವಿ, ಕಾಂಪ್ರಮೈಸ್ ಆಗಿಬಿಟ್ರೆ ಮತ್ತೆ ಅದರಲ್ಲಿ ಚೆನ್ನಾಗಿ ಕಾಣಲ್ಲ. ಜನಕ್ಕೆ ಒಂದು ಒಳ್ಳೆಯ ಪ್ರಾಡಕ್ಟ್ ಕೊಡೋಣ, ಅವರು ಡಿಸೈಡ್ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಅದಕ್ಕೂ ಕೂಡ ಯಾವುದೂ ಕಡಿಮೆ ಮಾಡ್ದೇ. ಸೊ ಒಂದು ರಿಚ್ ಫೋಟೋಗ್ರಫಿನಲ್ಲಿ ಒಂದು ಒಳ್ಳೆ ಸೆಟ್ ಹಾಕ್ಸಿ ಸೊ ಮಾಡಿರ್ತಕ್ಕಂಥದ್ದು ಈ ಜಾನಪದ ಸಿದ್ಧ ಆಗಿರ್ಬೋದು, ಆಮೇಲೆ ಟೈಟಲ್ ಸಾಂಗ್ ಮದುವೆ ಮಾಡಿರಿ ಸರಿ ಹೋಗ್ತಾನೆ. ಸೊ ನಿಮ್ಗೆ ಅನಿಸುತ್ತೆ ಇದು ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಊರಲ್ಲಿ ಶೂಟಿಂಗ್ ಮಾಡಿರೋ ಥರ ಅನಿಸೋದೇ ಇಲ್ಲ. ಸೊ ಆ ಥರ ಒಂದು ಒಳ್ಳೆ ಸಿಮಿಲ್ಯಾರಿಟಿನ ಹುಡುಕೊಂಡು. ಸೊ ನಮ್ದೆಲ್ಲ ಈ ಪ್ರೊಸೆಸ್ಸಲ್ಲಿ ನೋಡ್ತಾ ಇದ್ದಾಗ ಮೇನ್ ನನಗೆ ಖುಷಿ ಕೊಡ್ತಾ ಇತ್ತು. ಫಸ್ಟ್ ಸ್ಟಾರ್ಟ್ ಆಗಿದ್ದು ಟ್ಯೂನ್ಸ್ ಕೇಳ್ದಂಗೆಲ್ಲ ವಿ ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್. ಸೊ ಪ್ರತಿಯೊಂದು ಸ್ಟೆಪ್ಪಲ್ಲೂ ಇದ್ದಾಗಲೂ ಕೂಡ ಎಲ್ಲೂ ಇನ್ಕನ್ವೀನಿಯನ್ಸ್ ಇರಲಿಲ್ಲ. ಸೊ ಎಲ್ಲೂ ಫೀಲ್ ಆಗೋದು ಯಾಕಪ್ಪ ಇದಕ್ಕೆ ಖರ್ಚು ಮಾಡಿದೆ, ಯಾಕೆ ಇದನ್ನು ಮಾಡಿದೆ ಅನ್ನೋ ಫೀಲಿಂಗೇ ಬರ್ತಾ ಇರಲಿಲ್ಲ. ಬಿಕಾಸ್ ಆ ಥರ ಪ್ರಾಡಕ್ಟ್ ಔಟ್ಕಮ್ ಬರ್ತಾ ಇತ್ತು ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ. ಯಾಕಂದರೆ ಅದಕ್ಕೆ ಮೇನ್ ಕಾರಣವೇ ಈ ಅನುಭವಿ ಟೆಕ್ನಿಷಿಯನ್ಸು. ಸೊ ಅವ್ರ ಕೈನಲ್ಲಿ ಸಿಕ್ಕಿರ್ತಕ್ಕಂಥ, ಆಮೇಲೆ ಅದಕ್ಕೆ ಕಾಂಪ್ಲಿಮೆಂಟ್ ಆಗೋಂಗೆ ನಮ್ಮ
ಟ್ಯಾಲೆಂಟೆಡ್ ಹೀರೋ ಹೀರೋಯಿನ್. ಸೊ ಅವ್ರನ್ನ ಸೆಲೆಕ್ಟ್ ಮಾಡಬೇಕಾದ್ರೂ ನಾವು ತುಂಬ ಆಡಿಷನ್ಸ್ ಎಲ್ಲ ಮಾಡಿದ ನಂತರನೇ ಶಿವಚಂದ್ರ ಕುಮಾರ್ ಮತ್ತು ಆರಾಧ್ಯ ಸೆಲೆಕ್ಟ್ ಆಗಿದ್ದು. ಅವರು ಆ ಆ್ಯಕ್ಟಿಂಗಲ್ಲಿ ಏನು ಅಂದರೆ ರಾದರ್ ಅವ್ರು ಆ್ಯಕ್ಟಿಂಗ್ ಮಾಡಿಲ್ಲ, ಇಟ್ಸ್ ದೇರ್ ಹೆಂಗೆಂದರೆ ಒಂದು ಒರಿಜಿನಲ್ ಬಿಹೇವಿಯರ್ ಅಂತ ಅನ್ಬೋದು. ಸೊ ನಾನೇನು ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ, ಬಟ್ ಆದ್ರೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಗೊತ್ತಿರೋಂಥದ್ದೇ ನೋಡಿದಾಗ್ಲೂ, ಈಗ ಔಟ್ಕಮ್ ನೋಡಿದಾಗ್ಲೂ ಅವ್ರ ಆ್ಯಕ್ಟಿಂಗಿಂದ ಜಾಸ್ತಿ ಅವ್ರು ಏನಿದ್ದಾರೆ ಅದನ್ನೇ ನಾವು ಏನೋ ಸ್ಕ್ರೀನಲ್ಲಿ ಬಂದಿದೆ ಅಂತ ಅನಿಸುತ್ತೆ. ಸೊ ಹಿಂಗಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಆಲ್ರೆಡಿ ಈಗ ಸಾಂಗ್ ನೋಡಿರ್ಬೋದು, ನಾಲ್ಕೈದು ಸಾಂಗ್ ಬಂದಿದೆ, ಒಂದು ಒಳ್ಳೆ ಫೀಡ್ಬ್ಯಾಕ್ಸ್ ಎಲ್ಲ ಕೊಡ್ತಾ ಇದ್ದೀರಾ, ಪ್ರತಿಯೊಂದು ಸಾಂಗಿಗೂ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಅದರಲ್ಲೂ ನೋಡಿದಾಗ್ಲೂ ಕೂಡ ಎಷ್ಟೋ ಜನ ಅಂತಾರೆ ಇವ್ರು ಯಾರು ಹೊಸಬ್ರ ಥರ ಕಾಣಿಸಲ್ಲ. ಸೊ ಅದಕ್ಕೆ ಮೇನ್ ಕಾರಣನೇ ಅಗೇನ್ ಇಟ್ಸ್ ಅ ಟೆಕ್ನಿಷಿಯನ್. ಸೊ ಹಿಂಗಾಗಿ ನಾನು ಈ ಮೂವಿಗೆ ಏನು ಹೇಳಿ ಒಂದು ಟೆಕ್ನಿಷಿಯನ್ ಮೂವಿ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟು ಕ್ವಾಲಿಟಿ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ದೇನೆ. ಸೊ ಪ್ರತಿಯೊಬ್ಬರಿಗೂ ಏನೇನು ಬೇಕು ಎಲ್ಲದನ್ನು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀನಿ ಅನ್ನೋ ಖುಷಿ ನನಗಿದೆ. ಬಟ್ ಇನ್ನೊಂದು ಮಾತು ಹೇಳಬೇಕು ಅಂತಂದರೆ, ಅದು ಕೊಟ್ಟಿದ್ದೀನಿ ಅಂದ ಕೂಡಲೇ ಟೆಕ್ನಿಷಿಯನ್ಸ್ಗಳು ಜಾಸ್ತಿ ಖರ್ಚು ಮಾಡಿಬಿಟ್ರ ಅಂತ ಒಂದು ಮಾತ್ರ ಐ ಥಿಂಕ್ ಸತ್ಯ. ನಂದು ಯಾವ ಟೆಕ್ನಿಷಿಯನ್ಗಳು ಒಂದು ರೂಪಾಯಿನು ಮನೆಗೆ ತೊಗೊಂಡೋಗಿಲ್ಲ. ಈವನ್ ದೇರ್ ಕನ್ವೀನ್ಸ್ನು ಕೂಡ ಈ ಪ್ರೊಜೆಕ್ಟ್ಗೆ ಹಾಕಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಇನ್ವಾಲ್ವ್ ಆಗಿ ಅಷ್ಟೊಂದು ಪ್ರೀತಿಯಿಂದ ಮಾಡಿರ್ತಕ್ಕಂಥ ಪ್ರೊಜೆಕ್ಟ್ ಇದು. ಸೊ ನಿಮಗೆಲ್ಲ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಅನಿಸುತ್ತೆ ನಿಮಗೆ ಇದು ಅಂದರೆ ಅಷ್ಟೊಂದು ಇಷ್ಟೊಂದು ಚೆನ್ನಾಗಿ ಬರೋ ಕಾರಣನೇ ಈ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತ ನಿಮಗೆ ತುಂಬ ನಂಬಿಕೆ ಇದೆ. ಒಂದು ಹಳ್ಳಿ ಕತೆ, ಒಂದು ಉತ್ತರ ಕರ್ನಾಟಕದ ಭಾಷೆ, ಉತ್ತರ ಕರ್ನಾಟಕದ ಭಾಷೆನ ತುಂಬ ಮೆಚ್ಚಿದ್ದೀರ ಎಲ್ಲರೂ. ಸೊ ಅದನ್ನು ಪ್ರಾಮುಖ್ಯತೆ ಇಟ್ಕೊಂಡು, ಸೊ ನೆಕ್ಸ್ಟು ಹಳ್ಳಿನಲ್ಲಿ ಏನೇನು ಆಗುತ್ತೆ ಅಂದರೆ ಯಾವ ಥರ ಜೀವನಗಳು ನಡೆಯುತ್ತೆ ಅನ್ನೋದನ್ನು ಹೈಲೈಟ್ ಮಾಡಿ, ಆಮೇಲೆ ಒಬ್ಬ ಹುಡಾಳ ಹುಡುಗನ ಒಂದು ಸ್ಟೋರಿನ ಸೊ ಬ್ಯೂಟಿಫುಲ್ಲಾಗಿ ನರೇಟ್ ಮಾಡಿ ತಂದಿದ್ದಾರೆ ನಿಮ್ಮ ಮುಂದೆ. ಸೊ ನೀವೆಲ್ಲ ನಮ್ಮ ತಂಡನ ಬೆಳೆಸಬೇಕು. ಯಾಕಂದರೆ ನೀವು ಆಲ್ರೆಡಿ ಇಂಡಸ್ಟ್ರಿನಲ್ಲಿ ತುಂಬ ಜನ ಬೆಳೆದಿದ್ದಾರೆ, ಯಾರೂ ಸುಮ್ಮನೆ ಬೆಳೆದಿಲ್ಲ, ಎಲ್ಲರೂ ಕಷ್ಟಪಟ್ಟು ಟ್ಯಾಲೆಂಟೆಡ್ ಇರ್ತಕ್ಕಂಥವ್ರು ಮಾತ್ರ ಬೆಳೆದಿದ್ದಾರೆ. ಅದಕ್ಕೆ ನಮ್ಮ ಟೀಮು ಕೂಡ ಒಂದು ಅದೇ ಇದರಲ್ಲಿ ಇರ್ತಕ್ಕಂಥ ಟೀಮ್ ನಮ್ಮದು. ಸೊ ನಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಈ ಜರ್ನಿನಲ್ಲಿ ಏನಾಗ್ತಿತ್ತು, ನಾನು ಜಾಸ್ತಿ ಇನ್ವಾಲ್ವ್ ಆಗ್ತಾ ಇರಲಿಲ್ಲ, ಯಾಕಂದರೆ ಎಲ್ಲರ ಅನುಭವಿ ಇರೋದ್ರಿಂದ. ಸೊ ನಂದೊಂದು ಎಕ್ಸ್ಟ್ರಾ ಮಾತಿಡೋದ್ರಲ್ಲಿ ಅರ್ಥ ಇರಲಿಲ್ಲ. ನನಗೆ ಎಲ್ಲರಿಗೂ ಫ್ರೀಡಮ್ ಕೊಟ್ಟ ಅಭ್ಯಾಸ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ತಮ್ಮದೇ ಆಗಿರ್ತಕ್ಕಂಥ ಫ್ರೀಡಮ್ ಇತ್ತು. ಆಮೇಲೆ ಅವ್ರು ಏನೇ ಕೇಳಿದ್ರು ಕೂಡ ಅವ್ರಿಗೆ ನನಗೆ ಕನ್ವಿನ್ಸಿಂಗ್ ಆಗಿ ಆನ್ಸರ್ ಮಾಡ್ತಾಯಿದ್ರು. ನಾನು ವಾಪಸ್ ಏನಾದರೂ ಇದು ಯಾಕೆ ಅದು ಯಾಕೆ ಇದು ಹೆಂಗೆ ಅಂತ ನಾನು ಕಮರ್ಷಿಯಲ್ ಆ್ಯಂಗಲಲ್ಲಿ ಕೇಳಿದಾಗಲೂ ಕೂಡ ಸೊ 100% ಕನ್ವಿನ್ಸಿಂಗ್ ಆಗಿರ್ತಾ ಇತ್ತು. ಈವನ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಈ ಸಿಂಗರ್ ಬೇಕು ಅಂದರೆ ಅದೇ ಸಿಂಗರ್ ಬೇಕು, ಸೊ 2-3 ಸಾರಿ ನೋಡಿರಿ ಸ್ವಲ್ಪ ಯೋಚನೆ ಮಾಡಿ ಹೇಳ್ರಿ ಅಂದ್ರೂ 2 ದಿನ ಆದಮೇಲೂ ಬಂದು ಅವ್ರು ಅದನ್ನೇ ಹೇಳ್ತಾಯಿದ್ರು, ಸೊ ನನಗಿಲ್ಲ ಇದೇ ಸಿಂಗರ್ ಬೇಕು ಅಂತ. ಆಮೇಲೆ ಯಾಕೆ ಬೇಕಂದ್ರೂ ಕೂಡ ಅವ್ರ ಹತ್ರ ಒಂದು ಕನ್ವಿನ್ಸಿಂಗ್ ಆನ್ಸರ್ ಇರ್ತಾ ಇತ್ತು. ಸೊ ಈ ಥರ ಇರೋದ್ರಿಂದ ನನಗೆ ಅದೊಂದು ಖುಷಿ. ಹಿಂಗಾಗಿ ನಾನು ಜಾಸ್ತಿ ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಸೊ ಫಸ್ಟ್ ಕಾಪಿ ರೆಡಿ ಆಯಿತು, ಬಿಕಾಸ್ ಅಲ್ಲಿವರೆಗೂ ನಾನು ಬಿಟ್ಸ್ ಆ್ಯಂಡ್ ಪೀಸಸ್ ನೋಡಿದ್ದೆ, ಟ್ಯೂನ್ ಕೇಳಿದ್ದೆ, ಸೊ ಓವರಾಲ್ ಆಗಿ ನೋಡಿರಲಿಲ್ಲ. ಸೊ ಫಸ್ಟ್ ಕಾಪಿ ರೆಡಿ ಆದಮೇಲೆ ಟೆಕ್ನಿಕಲ್ ಶೋ ಮಾಡಿದ್ವಿ. ಸೊ ಅವಾಗ ನೋಡಿ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು, ಯಾಕಂದರೆ ಒಂದು ಒಳ್ಳೆ ಮೂವಿ ತೆಗೆದಿದ್ದೀನಪ್ಪ ಅನ್ನೋ ಖುಷಿನೂ ಜಾಸ್ತಿ ಆಯಿತು. ಸೊ ಅವತ್ತೇ ನಿರ್ಧಾರ ಮಾಡಿದ್ವಿ ನಾವು ಇದನ್ನು ನಮ್ಮ ಬ್ಯಾನರಿಂದನೇ ರಿಲೀಸ್ ಮಾಡೋಣ ಅಂಥೇಳಿ ನಿರ್ಧಾರ ಮಾಡಿ, ಸೊ ಈಗ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. 6 March ರಿಲೀಸ್ ಆಗ್ತಾ ಇದೆ. ತಾವೆಲ್ಲ ನಮ್ಮ ಟೀಮ್ನ ಹರಿಸ್ಬೇಕು, ಹಾರೈಸ್ಬೇಕು ಅಂಥೇಳಿ ತಮ್ಮನ್ನು ಕೇಳ್ಕೊತೀನಿ. ನಮಸ್ಕಾರ. ಮದುವೆ ಮಾಡ್ರೆ ಸರಿ ಹೋಗ್ತಾನೆ ಸಿನಿಮಾ ಹೋದ ವರ್ಷ November 19 ಮುಚ್ಕಂಡಿಯಲ್ಲಿ ಚರಂತಿ ಮಠ ಅವರ ಕ್ಲಾಪಿಂದ ಶುರುವಾಯಿತು. ಸೊ ಇದಕ್ಕೆ ನಾವು ಮದುವೆ ಮಾಡ್ರೆ ಸರಿ ಹೋಗ್ತಾನೆ ಅಂತ ಯಾಕೆ ಇಟ್ಟಿವೆ ಅಂದರೆ, ಬಾಲ್ಯದ ನಂತರ ಬರೋದೇ ಪ್ರಾಯ ಯೌವನ, ಅದು ಬಂದಾಗ ಕಂಟ್ರೋಲಿಗೆ ಸಿಗಲ್ಲ, ಅವನು ಯಾರೇ ಆಗಲಿ ಕಂಟ್ರೋಲಿಗೆ ಸಿಗಲ್ಲ. ಸೊ ಏನು ಮಾಡಬೇಕು ಕಂಟ್ರೋಲಿಗೆ ಸಿಗೋಕ್ಕೆ, ಅವನ್ನ ಕಂಟ್ರೋಲಲ್ಲಿ ಹಾಕೋಬೇಕು ಅಂದರೆ ಯಾವುದಾದ್ರೂ ಒಂದು ಗಂಟು ಹಾಕಲೇಬೇಕು. ಹೀಗಾಗಿ ಹಳೆ ಕಾಲದ ಜನರು ಬಾಲ್ಯ ವಿವಾಹ ಮಾಡ್ತಾಯಿದ್ರು, ಮತ್ತು
18 ವರ್ಷ ಬಂದಾಗ ಹುಚ್ಚುಕೋಡಿ ಅಂತಾರೆ ನಾರ್ತ್ ಕರ್ನಾಟಕ ಕಡೆ. ಅವನಿಗೆ ಮದುವೆ ಮಾಡಿರಿ ಸರಿ ಹೋಗ್ತಾನೆ, ಅವನು ಕಂಟ್ರೋಲ್ ಮಾಡ್ಕೊತಾನೆ ಅನ್ನೋದಕ್ಕೋಸ್ಕರ ಒಂದು ಗಾದೆ ಮಾತು, ಮದುವೆ ಮಾಡಿರಿ ಸರಿ ಹೋಗ್ತಾನೆ ಅಂತ. ಮತ್ತು ಈ ಟೈಟಲ್ ಇಟ್ಟಾಗ ಈ ಸಿನಿಮಾದಲ್ಲಿರೋ ನಾಯಕನ ಪಾತ್ರಕ್ಕೂ ಸಿನಿಮಾ ಟೈಟಲ್ಗೂ ಸಂಬಂಧ ಇದೆ. ಹೀಗಾಗಿ ಮದುವೆ ಮಾಡಿರಿ ಸರಿ ಹೋಗ್ತಾನೆ ಅನ್ನೋ ಟೈಟಲ್ಲು ಸೂಕ್ತ ಇದೆ ಅಂತ ಅನ್ನಿಸಿ ಈ ಟೈಟಲ್ ಇಟ್ವಿ. ಮತ್ತು ಈ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಇಡೀ ಚಿತ್ರಕಥೆಯಲ್ಲಿ ಬರೋ ಪಾತ್ರಗಳು ಉತ್ತರ ಕರ್ನಾಟಕ ಭಾಷೆಯನ್ನೇ ಆಡುತ್ತೆ. ಹಾಗೆ ಈ ಸಿನಿಮಾದಲ್ಲಿ ಸಿನಿಮಾ ಶುರು ಆಗ್ತಾ ಆಗ್ತಾನೆ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಶುರು ಮಾಡುತ್ತೆ. ಇಂಟ್ರೋಲ್ ಬ್ಲಾಕ್ ಬರೋಷ್ಟರಲ್ಲಿ ನಿಮಗೊಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಸಿನಿಮಾ ಮುಗಿದ ನಂತರ ನಿಮಗೊಂದು ಎಜುಕೇಟ್, ಏನೋ ಒಂದು ಎಜುಕೇಟ್ ಆಗಿದ್ದೀರಿ ನೀವು ಅನಿಸೋಕ್ಕೆ ಶುರುವಾಗುತ್ತೆ. ಇದು ಸಿನಿಮಾದ ಪ್ಲಸ್ ಪಾಯಿಂಟು. ಮತ್ತು ಈ ಸಿನಿಮಾದಲ್ಲಿ ನೋಡಿ, ಯಾವುದೇ ಒಂದು ಪ್ರಪಂಚದ ಈ ಮೂಲೆಯಿಂದ ಹಿಡಿದು ಆ ಮೂಲೆವರೆಗೂ, ಸಿಟಿ ಆಗ್ಬೋದು ಅಥವಾ ಹಳ್ಳಿ ಆಗ್ಬೋದು ಗ್ರಾಮೀಣ ಪ್ರದೇಶ ಆಗ್ಬೋದು, ಅತಿ ಶ್ರೀಮಂತ ಅಂತ ಒಂದು ಊರಲ್ಲಿ ಇರ್ತಾರೆ, ಅತಿ ಬಡವ ಅಂತಲೂ ಇರ್ತಾರೆ. ಅಂಥ ಒಂದು ಬಡವ ಕುಟುಂಬದ ಶೋಷಣೆಗೊಳಗಾದ ಹುಡುಗನ ಪ್ರೇಮ ಕಥೆ ಇದು. ಮತ್ತು ಪ್ರೀತಿನೇ ದೇವರು ಅಂತೀವಿ, ಪ್ರೀತಿನೇ ದೇವರು ಅಂತೀವಿ. ಅದನ್ನು ನಾವು ಅಕ್ಷರಗಳಲ್ಲಿ ಹೇಳ್ದೇನೆ, ಬರವಣಿಗೆಯಲ್ಲಿ ತೋರಿಸ್ದೇನೆ, ಪ್ರೀತಿನೇ ದೇವರು ಅಂತ ಸಿನಿಮಾದಲ್ಲಿ ಹೇಳ್ಕೊಂಡು ಹೋಗಿದ್ವಿ. ಈ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ 11 ಹಾಡುಗಳು. ನಾವು 11 ಹಾಡುಗಳು ಮಾಡ್ತೀವಿ ಅಂದಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗಾಬರಿ ಆಗಿಬಿಟ್ಟಿದ್ರು. ಯಾಕಪ್ಪ ಅಂತಂದರೆ 4 ಅಥವಾ 5 ಹಾಡು ಇರೋದೇ ಹೆಚ್ಚು ಸಿನಿಮಾದಲ್ಲಿ, ಇವರೇನು ಡೈರೆಕ್ಟ್ರು 11 ಹಾಡು ಅಂತಾರಲ್ಲ ಅಂತ ಗಾಬರಿ ಆಗಿದ್ದರು. ಬಟ್ ನಾನು ಅವರಿಗೆ ಸ್ಕ್ರಿಪ್ಟ್ ಎಲ್ಲ ಹೇಳಿದಾಗ ಕನ್ವಿನ್ಸ್ ಆದರು ಅವರು, ಇಡೀ ಸಿನಿಮಾಗೆ 11 ಹಾಡುಗಳು ಬೇಕೇ ಬೇಕು ಅಂತ ಅವ್ರು ಕನ್ವಿನ್ಸ್ ಆದರು. ಇಡೀ ಸಿನಿಮಾವನ್ನು ಬಾಗಲಕೋಟೆ, ಕೆರೂರು, ಹವೇಲಿ ಮತ್ತು ಹಾಲಿಗೇರೆ, ಉಚ್ಕಂಡಿ ಈ ಊರುಗಳಲ್ಲಿ ಟೋಟಲ್ 60 ದಿನ ಶೂಟಿಂಗ್ ಮಾಡಿದ್ವಿ. ಕೆಲವೊಂದಿಷ್ಟು ಭಾಗಗಳನ್ನು ಮತ್ತೆ ಸೆಕೆಂಡ್ ಶೆಡ್ಯೂಲಲ್ಲಿ ಆ ಕಡೆ ಹೋಗೋಕ್ಕಾಗ್ದೇ ಇಲ್ಲೇ ಬೆಂಗಳೂರಲ್ಲೇ ಸೆಟ್ ಹಾಕಿ ಶೂಟಿಂಗ್ ಮಾಡಿದ್ವಿ. ಈಗ ಫಸ್ಟ್ ಕಾಪಿ ರೆಡಿಯಾಗಿ ಸಿನಿಮಾ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಸಿನಿಮಾ ನೋಡಿದ ನಿರ್ಮಾಪಕರು ತುಂಬ ಇಷ್ಟ ಬಿದ್ದು SLD ಬ್ಯಾನರಲ್ಲೇ ಅವರೇ ಸೋಮಣ್ಣ ಅವರ ಥ್ರೂ ಮುಖಾಂತರ ಕರ್ನಾಟಕ ರಾಜ್ಯಾದ್ಯಂತ 6 ತಾರೀಕಿಗೆ ರಿಲೀಸ್ ಮಾಡ್ತಾ ಇದ್ವಿ. ನಮ್ಮದು ಹೊಸಬರು ತಂಡ ಏನಲ್ಲ, ಟೆಕ್ನಿಷಿಯನ್ಸ್ ಎಲ್ಲ ಹಳಬ್ರೇ, ಬಟ್ ನಟ ನಟಿಯರು ಕಲೆಗೇನು ಹೊಸಬರಲ್ಲ, ಕಲೆಗೆ ಹಳಬ್ರೇ, ಸಿನಿಮಾಗೂ ಹೊಸಬ್ರು ಏನಲ್ಲ, ಈ ಸಿನಿಮಾಗೆ ಅಷ್ಟೇ ಹೊಸಬ್ರು. 6 ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ತಾವೆಲ್ಲ ಬಂದು ಕುಟುಂಬ ಸಮೇತ ಸಿನಿಮಾ ನೋಡಿ ನಮ್ಮ ತಂಡವನ್ನು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಪ್ರತಿ ವಾರ ಕನ್ನಡ ಸಿನಿಮಾಗಳು 4 ಈ ಸಿನಿಮಾ ಮಿನಿಮಮ್ ರಿಲೀಸ್ ಆಗ್ತವೆ. ಬಟ್ 6 ತಾರೀಕಿಗೂ 4-5 ಸಿನಿಮಾ ರಿಲೀಸ್ ಆಗ್ತವೆ. ಮದುವೆ ಮಾಡಿರಿ ಸರಿ ಹೋಗ್ತಾನೆ ಸಿನಿಮಾ ಯಾಕೆ ನೋಡಬೇಕು ಅಂತಂದರೆ, ಇದೊಂದು ಉತ್ತರ ಕರ್ನಾಟಕದ ಬೇಸ್ ಕತೆ, ಮತ್ತು ಉತ್ತರ ಕರ್ನಾಟಕ ಭಾಷೆಯನ್ನು ಕೇವಲ ಹಾಸ್ಯ ಸೀನ್ಗಳಿಗೆ ಮಾತ್ರ ಉಪಯೋಗಿಸ್ಕೊಳ್ಳೋರು. ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ಆ ಭಾಷೆನ ಕಾಮಿಡಿಗೆ ಮಾತ್ರ ಉಪಯೋಗಿಸ್ಕೊಳ್ಳೋರು. ಬಟ್ ಈ ಸಿನಿಮಾ ಇದೆಯಲ್ಲ, ಇಡೀ ಸಿನಿಮಾ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಇದೆ, ಮತ್ತು 11 ಹಾಡುಗಳಿದ್ದಾವೆ, 3 ಫೈಟ್ ಇಟ್ಟಿದ್ದೀವಿ. ಅದಲ್ಲದೇ ಇದೊಂದು ಶೋಷಣೆಗೊಳಗಾದ ಹುಡುಗನ ಪ್ರೇಮ ಕಥೆ. ಪ್ರೀತಿಯಲ್ಲಿ ಬಿದ್ದವನು ಇಡೀ ಊರ ಜನರ ಮನಸ್ಸನ್ನು ಹೇಗೆ ಗೆಲ್ತಾನೆ ಅನ್ನೋ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಇವಾಗ ಬರ್ತಾ ಇರೋ ಸಿನಿಮಾ ನಮ್ಮ ರೌಡಿಸಮ್ದಾಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು, ಬಟ್ ಇದರಲ್ಲಿ ಪ್ರೇಮ ಕಥೆ ಜೊತೆಗೆ ಒಂದು ಹಳ್ಳಿಯನ್ನು ಹೇಗೆ ನಾವು ಸುಂದರವಾಗಿ ತೋರಿಸ್ಬೋದು ಅನ್ನೋದನ್ನು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಅದು ನಮ್ಮದು ಸ್ಪೆಷಲ್ ಅನಿಸುತ್ತೆ. ಬರೋ 5-6 ಸಿನಿಮಾಗಳಲ್ಲಿ ಮದುವೆ ಮಾಡಿ ಸರಿ ಹೋಗ್ತಾನೆ ಸಿನಿಮಾ ಕಂಟೆಂಟ್ ಜೊತೆಗೆ 11 ಹಾಡುಗಳು ಇರೋದರಿಂದ, ಮತ್ತು ಉತ್ತರ ಕರ್ನಾಟಕ ಭಾಷೆನೇ ಮೇನ್ ಬೇಸ್ ಆಗಿಟ್ಕೊಂಡು ಸಿನಿಮಾ ಮಾಡಿರೋದರಿಂದ ಈ ಸಿನಿಮಾನ ನೋಡಬೇಕು ಅಂತ ಕೇಳ್ತೀವಿ. ಓ, ಮತ್ತು ನನಗೆ ಒಂದು ಡೌಟ್ ಬರ್ತಾಯಿತ್ತು ಏನಂದರೆ, ಇಡೀ ಸಿನಿಮಾನ ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾಡಿದ್ವಿ, ಉತ್ತರ ಕರ್ನಾಟಕವನ್ನು ಬ್ಯಾಕ್ ಡ್ರಾಪಲ್ಲಿ ಇಟ್ಟು ಮಾಡಿದ್ವಿ, ಮತ್ತು ಇದನ್ನು ಸೌತ್ ಕೆನರಾದವರು ಹೇಗೆ ನೋಡ್ಬೋದು, ಹೇಗೆ ಅರ್ಥ ಮಾಡ್ಕೋಬೋದು, ಬೆಂಗಳೂರು ಆಡಿಯನ್ಸು, ಮೈಸೂರು ಆಡಿಯನ್ಸು,
ಮಂಡ್ಯದವರು ಇದನ್ನು ಹೇಗೆ ಅರ್ಥ ಮಾಡ್ಕೊತಾರೆ ಅಂತ ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡಾಗ, ಸಿನಿಮಾಗಳಿಗೆ ಭಾಷೆ ಇಲ್ಲ, ಯಾಕಂದರೆ ನಾವು ಮಂಡ್ಯದಲ್ಲಿರೋನು ತಮಿಳು ನೋಡ್ತಾನೆ, ತೆಲುಗು ನೋಡ್ತಾನೆ, ಇಂಗ್ಲೀಷ್ ಪಿಕ್ಚರ್ ನೋಡ್ತಾನೆ, ಹಾಗೆಯೇ ಉತ್ತರ ಕರ್ನಾಟಕ ಭಾಷೆಯನ್ನು ಕರ್ನಾಟಕದಿಂದ ಹೊರಗಿಲ್ಲ. ಸೊ ಹೀಗಾಗಿ ಉತ್ತರ ಕರ್ನಾಟಕ ಭಾಷೆಯನ್ನು ಎಲ್ಲರೂ ನೋಡುವಂಥ ಸಿನಿಮಾ ಮಾಡಿದ್ವಿ. ಹಾಗೆ ಆ ಭಾಷೆಯನ್ನು, ಆ ಸೊಗಡನ್ನು ದಿಲ್ಲಿವರೆಗೂ ಮುಟ್ಟಬೇಕದು. ಆ ಲೆವೆಲಿಗೆ ಒಂದು ಕಮರ್ಷಿಯಲ್ ಟಚ್ ಇಟ್ಕೊಂಡು ಸಿನಿಮಾ ಮಾಡಿರೋದ್ರಿಂದ ಭಾಷೆ ಅಡ್ಡ ಬರಲ್ಲ ಸಿನಿಮಾಗೆ ಅನ್ನೋ ನಂಬಿಕೆಯಿಂದ ಈ ಸಿನಿಮಾನ ಕಂಪ್ಲೀಟ್ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಸಿನಿಮಾ ಉತ್ತರ ಕರ್ನಾಟಕ ಬ್ಯಾಕ್ಡ್ರಾಪಲ್ಲಿ ಇಟ್ಕೊಂಡೇ ಶೂಟಿಂಗ್ ಮಾಡಬೇಕು ಅಂದಾಗ, ನಮ್ಮೂರು ಕೆರೂರು, ನಾನು 22 ವರ್ಷ ಆಯಿತು ಆ ಊರು ಬಿಟ್ಟು, ಬಟ್ ನಮ್ಮದೊಂದು ಕನಸಿತ್ತು ಆ ಊರಲ್ಲಿ ಶೂಟಿಂಗ್ ಮಾಡಲೇಬೇಕು ಅಂತ. ಸೊ ಆ ಊರಿನ ಸುತ್ತಮುತ್ತ ಊರುಗಳಲ್ಲೂ ನಾವು ಶೂಟಿಂಗ್ ಮಾಡಬೇಕಾಗಿತ್ತು. ನಾವು ಲೊಕೇಶನ್ನೆಲ್ಲ ನೋಡಿದಾಗ ನನಗೆ ಕ್ಯಾಮ್ರಾಮನ್ ಕೇಳಿದರು, ಸರ್ ಇಲ್ಲಿ, ಯಾಕಂದರೆ ನನ್ನ ಜೊತೇಲಿ ಒಂದು 8 ದಿನ ಇದ್ರು ಅವರು, ಸರ್ ಇಲ್ಲೆಲ್ಲ ಓಕೆ, ಚೆನ್ನಾಗಿದೆ ಲೊಕೇಶನ್ನು, ಮತ್ತು ಚಳಿಗೆ ಚಳಿ ಜಾಸ್ತಿ, ಬಿಸಿಲಿಗೆ ಬಿಸಿಲು ಜಾಸ್ತಿ ಉತ್ತರ ಕರ್ನಾಟಕ, ಇಲ್ಲಿ ಸಮಸ್ಯೆ ಏನಂದರೆ ಟಾಯ್ಲೆಟ್ ಹೋಗೋದು ಹೆಂಗೆ ಸರ್ ಅನ್ನೋರು. ನೋಡಿ, ಭಾರತ ದೇಶ ಎಲ್ಲದರಲ್ಲೂ ಮುಂದೆ ಬರೆದಿದೆ. ಸೊ ಮಂಗಳ ಗ್ರಹಕ್ಕೆ ಹೋಗಿ ಬರೋ ಲೆವೆಲ್ಲಿಗೆ ಭಾರತ ದೇಶ ಬೆಳೆದಿದೆ, ಬೆಳೀತಾ ಇದೆ, ಖುಷಿಯಾಗುತ್ತೆ. ಬಟ್ ಅಲ್ಲಿ ಶೂಟಿಂಗ್ ಅಂತ ಹೋದಾಗ ಬೆಳಗ್ಗೆ ಎದ್ದಾಗ್ಬೋದು, ಸಾಯಂಕಾಲ ಆಗ್ಬೋದು, ಆ ಊರಿನ ಜನ ಟಾಯ್ಲೆಟ್ಗಂತ ಹೊರಗಡೆ ಹೋಗುವಾಗ ನೋಡಿ ನಮಗೆ ಬೇಜಾರಾಗೋದು. ಹೇಗಪ್ಪ, ನಾವೇನೋ ಅಡ್ಜಸ್ಟ್ ಮಾಡ್ಕೊತೀವಿ ಸರ್, ಮತ್ತು ನೀವು ಒಂದು 120 ಜನನ ಆರ್ಟಿಸ್ಟನ್ನು ಕರ್ಕೊಂಬರ್ತೀರಿ, ಟೆಕ್ನಿಷಿಯನ್ಸ್ ಕರ್ಕೊಂಬರ್ತೀರಿ, ಯೂನಿಟ್ ಇರುತ್ತೆ, ಅವ್ರಿಗೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ ನೋಡಿ ಅಂತ ನನ್ನ ಕ್ಯಾಮ್ರಾಮನ್ ಕೇಳಿದಾಗ ಒಂದು ಸಲ ಎದೆ ದಸ್ಕ್ ಅಂದು ಹೋಗ್ಬಿಡ್ತು. ಯಾಕಂದರೆ ಹೇಗೆ ನಾವು ಇಲ್ಲಿ ಮ್ಯಾನೇಜ್ ಮಾಡೋದು ಅಂತ. ಇವಾಗ ಬಾಗಲಕೋಟೆಯಲ್ಲಿ ಲಾಡ್ಜ್ ಮಾಡಿದರೆ ಲೊಕೇಶನ್ಗೆ ಬರೋಕ್ಕೆ 2 ಅವರ್ ಆಗುತ್ತೆ. ಊರಲ್ಲೇ ನಾವು ಅವ್ರಿಗೆ ಇರೋ ವ್ಯವಸ್ಥೆ ಮಾಡಿದರೆ ಅವ್ರಿಗೆ ಟಾಯ್ಲೆಟದ್ದಾಗ್ಬೋದು, ನೀರಿನ ವ್ಯವಸ್ಥೆ ಆಗ್ಬೋದು, ತುಂಬ ತೊಂದರೆ ಆಗೋದು. ಬಟ್ಟು ಆ ಲೊಕೇಶನ್ನು ಆ ಸಿನಿಮಾ ಕತೆಗೆ ಸೂಟ್ ಆಗಿತ್ತು. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ನಮ್ಮ ಯೂನಿಟ್ ಅವ್ರಿಗೆ, ಕ್ಯಾಮ್ರಾಮನ್ಗಳಿಗೆ, ಆರ್ಟಿಸ್ಟ್ಗಳಿಗೆ, ಎಲ್ರಿಗೂ ಸೆಟ್ ಬಾಯಿಂದ ಹಿಡಿದು ಮೇಕಪ್ಪಿಂದ ಹಿಡಿದು ಪ್ರೊಡಕ್ಷನ್ ಬಾಯ್ಸಿಂದ ಹಿಡಿದು ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ನೋಡಪ್ಪ ಅಲ್ಲಿ ನೀರಿನ ವ್ಯವಸ್ಥೆ ತುಂಬ ತೊಂದರೆ ಇದೆ, ನೀರು ಸರಿಯಾಗಿ ವ್ಯವಸ್ಥೆ ಇರಲ್ಲ ಅಲ್ಲಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಟಾಯ್ಲೆಟದ್ದು ವ್ಯವಸ್ಥೆ ಇಲ್ಲ, ನೀವು ಬೆಳಗ್ಗೆ ಆಗೋಕ್ಕಿಂತ ಮುಂಚೆನೇ ಟಾಯ್ಲೆಟ್ ಮುಗಿಸ್ಕೊಂಡು ಬಿಡ್ಬೇಕು, ಇಲ್ಲ ಶೂಟಿಂಗ್ ಮುಗಿದ ಮೇಲೆ ಕತ್ತಲಲ್ಲಿ ನೀವು ಟಾಯ್ಲೆಟ್ ಮುಗಿಸ್ಕೋಬೇಕು, ಹೊರಗಡೆನೇ ಹೋಗುವಂಥ ಪ್ರಸಂಗ ಅಂತ ಹೇಳೋಕೆ ನನಗೂ ತುಂಬ ಬೇಜಾರಾಯಿತು. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ನಾವೇನೋ ಒಂದು 15 ದಿವಸ 20 ದಿವಸ 1 ತಿಂಗಳಿದ್ದು ಶೂಟಿಂಗ್ ಮುಗಿಸ್ಕೊಂಡು ಬಂದುಬಿಡ್ತೀವಿ, ಅಲ್ಲಿ ಇರೋ ಜನರ ಪರಿಸ್ಥಿತಿ ಏನು ಅಂತ ನನಗೆ ಇವಾಗಲೂ ಬೇಜಾರಾಗುತ್ತೆ. ಯಾಕಂದರೆ ನಾನು ಒಬ್ಬ ನಾರ್ತ್ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದಿರೋನು, ಸೊ ಅದೊಂದು ನನಗೆ ಬೇಜಾರಾಗೋದು, ಇವಾಗಲೂ ಆ ಥರ ಇದೆಯಲ್ಲ ಅಂತ. ಅದೊಂದು ಶೂಟಿಂಗು ಪ್ರತಿದಿನವೂ ನನಗೆ ಶೂಟಿಂಗ್ ಶುರುವಾಗಿಂತ ಮುಂಚೆನೇ, ಸರ್ ಯಾಕಪ್ಪ ಬೇಗ ಬರಲಿಲ್ಲ ಅಂದರೆ, ಸರ್ ನೀರಿನ ವ್ಯವಸ್ಥೆ, ಈ ಟಾಯ್ಲೆಟ್ ವ್ಯವಸ್ಥೆ, ಇದನ್ನೇ ಹೇಳೋರು ನನಗೆ. ಸೊ ಅದೊಂದು ಯಾವತ್ತೂ ಸಿನಿಮಾ ಶೂಟಿಂಗ್ ಮುಗಿಯೋರ್ಗು ಅದೊಂದು ಒಂಥರ ಬ್ಯಾಡ್ ಇನ್ಸಿಡೆಂಟು ಅಂತ ಅನ್ಸೋದು ನನಗೆ. ನಮಸ್ತೆ, ನನ್ನ ಹೆಸರು ಶ್ರೀಲಕ್ಷ್ಮಿ ದೇಸಾಯಿ ಅಂತ, ನಾನು 2nd standard A ಸೆಕ್ಷನ್, ನನ್ನ ಸ್ಕೂಲ್ ಹೆಸರು ಎಸ್ ಕಡಂಬಿ ವಿದ್ಯಕೇಂದ್ರ. ಮದುವೆ ಮಾಡಿ ಸರಿ ಹೋಗ್ತಾನೆ ಮೂವಿಯಲ್ಲಿ ಮೇನ್ ಕ್ಯಾರೆಕ್ಟರ್, ನಾನು ಶೇಂಗ್ಯಾ ಅನ್ನೋ ಒಂದು ಮುಸ್ಲಿಮ್ ಹುಡುಗನ ಪಾತ್ರ ಮಾಡಿದ್ದೀನಿ. ನನಗೆ ಐ ವಾಸ್ ಎಕ್ಸೈಟೆಡ್ ವೆನ್ ಐ ವಾಸ್ ಡೂಯಿಂಗ್ ದಿ ಮೂವಿ. ದೆನ್ ಎಲ್ಲ ಸೆಟ್ಟು ನನಗೆ ಸ್ವಲ್ಪ ಜಾಸ್ತಿ ಚಿಕ್ಕ ಮಗು ಥರ ನೋಡ್ತಿದ್ರು, ನನಗೆ ಅದೆಲ್ಲ ಇಷ್ಟ ಆಗಿತ್ತು. ಜೋಕ್ಸ್ ಮಾಡ್ತಿದ್ರು, ಆಟ ಆಡ್ತಿದ್ರು. ಆದರೆ ಶಿವು ಅಂತ ನಮ್ಮ ಹೀರೋ ಇದ್ದಾರೆ, ಆಮೇಲೆ ಒಂದು ಸೆಟ್ಟರ್ ಅಣ್ಣ ಇದ್ದಾರೆ, ಅವರಿಬ್ಬರು ನನಗೆ ತುಂಬ ಆಟ ಆಡಿಸ್ತಿದ್ರು. ಆಮೇಲೆ ಮೂವಿಯಲ್ಲಿ ಹೀರೋ ಅವ್ರಿಗೆ ತುಂಬ ಹುಡ್ಬೇಕನ್ನಿಸ್ತಿತ್ತು, ಅವನು ತುಂಬ ತಕ್ಕಳಗಳಿಗೆ ಕೊಡ್ತಿದ್ದೆ, ಅದಕ್ಕೆ ಅವನಿಗೆ ಅಲ್ಲೇ ಹೊಡೀತಿದ್ದೆ. ಹೀರೋಯಿನ್ನು ಜಾಸ್ತಿ ನನಗೆ ಪರಿಚಯ ಇರಲಿಲ್ಲ, ಆದರೂ ಪರಿಚಯ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೆ. ಎಲ್ಲರ ಜೊತೆ ತುಂಬ ಕ್ಲೋಸ್ ಆಗಿದ್ದೆ, ಫ್ರೆಂಡ್ಲಿ ಆಗಿದ್ದೆ. ನಾನು ಜಾಸ್ತಿ ಮಾತಾಡ್ತೀನಿ ಬೇರೆ, ನನಗೆ ಆಟಾಡೋದಂದರೆ ತುಂಬ ಇಷ್ಟ. ಪಾತ್ರ ಸಪೋರ್ಟಿವ್ ಇರುತ್ತೆ ಹೀರೋಗೆ, ಅದು ಏನು ಗೊತ್ತಾ, ಮೂರು ಸಲ ಹೀರೋ ಯಾವಾಗಾದರೂ ಕಷ್ಟದಲ್ಲಿರಲಿ ನನ್ನ ಪಾತ್ರನೇ ಅವನಿಗೆ ಸಪೋರ್ಟಿವ್ ಆಗಿ ಮತ್ತು ಸಹಾಯ ಮಾಡ್ತಿರುತ್ತೆ. ಆಮೇಲೆ
ನಿಮ್ಮ ಪಾತ್ರ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ನಾನು ಆಡಿಷನ್ಸಲ್ಲಿ ಸೆಲೆಕ್ಟೂ ಆಗಿದ್ದೆ. ನನ್ನ ಬಿಹೇವಿಯರ್ ನೋಡಿ, ನಾನು ಫ್ರೆಂಡ್ಲಿ ಆಗಿರೋದೆಲ್ಲ ನೋಡಿ ನನ್ನ ಸೆಲೆಕ್ಟ್ ಮಾಡಿದರು. ನನಗೆ ಈ ಪಾತ್ರನೂ ಜಾಸ್ತಿ ಇಷ್ಟ ಆಗಿತ್ತು. ಅಮ್ಮ ಅಪ್ಪ ಎಲ್ಲರೂ ಮಿಸ್ ಮಾಡಿಕೊಂಡು ಸ್ವಲ್ಪ ಬೇಜಾರು ಆಗಿತ್ತು. ಆದರೆ ಅಲ್ಲಿ ತುಂಬ ಬಿಸಿಲು ಚಳಿ ಎಲ್ಲ ಇದ್ದಾಗೂ ಅಭ್ಯಾಸ ಆಗಿಬಿಟ್ಟಿತ್ತಲ್ಲ, ಅಲ್ಲಿ ಆರಾಮೇ ಇದ್ದೆ. March 4 ಮೂವಿ ರಿಲೀಸ್ ಆಗ್ತಿದೆ. ಶೇಂಗಾ ಪಾತ್ರ ಮಾತ್ರ ಮಿಸ್ ಮಾಡಿಬಿಡಿ, ದೇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾತ್ರ. ಬಂದು ಫ್ಯಾಮಿಲಿ ಜೊತೆ ಇಟಿ ಮೂವಿ ನೋಡಿ. ಎಲ್ರಿಗೂ ನಮಸ್ಕಾರ. ಮದುವೆ ಮಾಡಿ ಸರಿ ಹೋಗ್ತಾನೆ ಸಿನಿಮಾದ ಬಗ್ಗೆ ಕೆಲವು ಮಾತುಗಳು ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಸಿನಿಮಾ, ನಿರ್ಮಾಪಕರು, ನಿರ್ದೇಶಕರು, ಸಂಗೀತ ನಿರ್ದೇಶಕರು. ಸೊ ಉತ್ತರ ಕರ್ನಾಟಕದ ಹಿನ್ನೆಲೆ ಇರ್ತಕ್ಕಂಥ ಒಂದು ಸದಭಿರುಚಿಯ ಚಿತ್ರ. ಇದರಲ್ಲಿ 11 ಹಾಡುಗಳಿವೆ. ವಿಶೇಷವಾಗಿ 11 ಹಾಡುಗಳು ನಿಮಗೆ ಭಾಳ ವಿಶಿಷ್ಟವಾಗಿದೆ. ನನಗನ್ಸೋ ಮಟ್ಟಿಗೆ ಪ್ರೇಮಲೋಕ ಆದಮೇಲೆ ಕನ್ನಡ ಚಿತ್ರರಂಗದಲ್ಲಿ ಅಷ್ಟು ಹಾಡುಗಳಿರ್ತಕ್ಕಂಥ ಸಿನಿಮಾ ಮದುವೆ ಮಾಡಿ ಸರಿ ಹೋಗ್ತಾನೆ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಸೌಭಾಗ್ಯ ಏನಂದರೆ ಈ ಸಿನಿಮಾದಲ್ಲಿ 4 ಹಾಡುಗಳನ್ನು ಹಾಡೋಕ್ಕೆ ಚಿತ್ರತಂಡ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಚಿತ್ರದ ನಾಯಕನಿಗೆ ಧ್ವನಿಯಾಗಿದ್ದೀನಿ ನಾನು. 4 ಹಾಡುಗಳ ವಿಶೇಷತೆ ಏನಂತಂದರೆ 4 ಹಾಡುಗಳು ಚಿತ್ರದ ನಿರ್ದೇಶಕರು ಅದ್ಭುತವಾಗಿ ಬರೆದಿದ್ದಾರೆ. ಅದು ನಮ್ಮ ಉತ್ತರ ಕರ್ನಾಟಕದ ದೇಶಿ ಶೈಲಿಯಲ್ಲಿ. ಸೊ ಅಷ್ಟೇ ಇಂಪಾಗಿ ಸಂಗೀತ ನಿರ್ದೇಶಕರಾದಂಥ ಆತ್ಮೀಯ ಸ್ನೇಹಿತ ಅವಿನಾಶ್ ಪಾರ್ಸುತ್ಕರ್ ಅದನ್ನು ಕಂಪೋಸ್ ಮಾಡಿದ್ದಾರೆ. ಅದು ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಅದು ಒಂದು ರೀತಿಯ ವಿಶೇಷವಾದಂಥ ಕೆಲಸ ಮಾಡಿದ್ದಾರೆ. ಸೊ ಆ 4 ಹಾಡುಗಳಲ್ಲಿ ಒಂದು ಹಾಡಿನ ಒಂದು ಪಲ್ಲವಿ ನಾನು ಹಾಡೋಕ್ಕೆ ಇಷ್ಟಪಡ್ತೀನಿ. ಪಾಂಡುರಂಗ ವಿಠಲ ನೀನೇ ದಾರಿ ದೀಪ, ಪಾಂಡುರಂಗ ವಿಠಲ ನೀನೇ ದಾರಿ ದೀಪ, ನೀತಿ ಪ್ರೀತಿ ಭೀತಿ ವಿಠಲ, ನೀತಿ ಪ್ರೀತಿ ಭೀತಿ ವಿಠಲ ನೀನೇ ದಾರಿ ದೀಪ, ಪಾಂಡುರಂಗ ವಿಠಲ ನೀನೇ ದಾರಿ ದೀಪ. ಥ್ಯಾಂಕ್ ಯು ಸೋ ಮಚ್ ಅವಿನಾಶ್. ನನಗೆ ತಿಳಿದಂಗೆ ಇದು ನಿಮ್ಮದು 3ನೇ ಸಿನಿಮಾ ಅಂದ್ಕೊಳ್ತೀನಿ. ಓಕೆ, 3ನೇ ಸಿನಿಮಾಕ್ಕೆ ನಿಮಗೆ 11 ಹಾಡುಗಳು ಕಂಪೋಸ್ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಅದು ಒಂದು ರೀತಿಯಿಂದ ಸಂತೋಷ ಅನ್ನೋದು ಜೊತೆಗೆ ಭಾಳ ಕಠಿಣವಾದಂಥದ್ದು ಕೂಡ. ಇವತ್ತಿನ ಈ ಚಿತ್ರರಂಗದಲ್ಲಿ ವಿಶೇಷವಾಗಿ ಭಾಳ ವೆರೈಟಿ ವೆರೈಟಿ ಮ್ಯೂಸಿಕ್ ಸಂಗೀತ ನಿರ್ದೇಶಕರು ಬರ್ತಾ ಇದ್ದಾರೆ, ಮತ್ತು ಭಾಳಷ್ಟು ಇನ್ಫ್ಲುಯೆನ್ಸ್ ಇದೆ ವೆಸ್ಟರ್ನ್ ಮ್ಯೂಸಿಕ್ಕು ಹಾಗೆ. ಸೊ ಇಲ್ಲಿ ಭಾಳ ವಿಶೇಷತೆ ಅಂತಂದರೆ ಉತ್ತರ ಕರ್ನಾಟಕದ ಶೈಲಿಯಲ್ಲಿರ್ತಕ್ಕಂಥ ಸಿನಿಮಾ ಇದು. ಹಾಡುಗಳು ಕೂಡ ಅದೇ ಶೈಲಿಯಲ್ಲಿ ಬರೆದಿದ್ದಾರೆ ಕೆಲವು ಹಾಡುಗಳ ನಿರ್ದೇಶಕರು. ಸೊ 11 ಹಾಡುಗಳಲ್ಲಿ 4 ಹಾಡುಗಳು ನಾನು ಹಾಡಿದ್ದೀನಿ ಸೊ ಸಿನಿಮಾ ನಾಯಕನಿಗೆ. ಸೊ ಮಿಕ್ಕಿದ ಹಾಡುಗಳಲ್ಲಿ ನೀವು, ನಾನು ಟೈಟಲ್ ಕಾರ್ಡ್ ನೋಡಿದಾಗ ಗೊತ್ತಾಯಿತು, ಸುಖ್ವಿಂದರ್ ಸರ್ ಜೊತೆ ಕೆಲಸ ಮಾಡಿದ್ದೀರಿ, ಆಮೇಲೆ ಶಾನ್ ಸರ್ ಜೊತೆ ಕೆಲಸ ಮಾಡಿದ್ದೀರಿ, ಇತ್ತೀಚೆಗೆ ಬಹಳ ಹೆಸರು ಮಾಡ್ತಾ ಇರತಕ್ಕಂಥ ಸಂಜೀತ್ ಹೆಗಡೆ ಜೊತೆ ಕೆಲಸ ಮಾಡಿದ್ದೀರಿ, ಅತ್ಯುತ್ತಮ ಗಾಯಕರು ಅನ್ನಿಸ್ಕೊಂಡಿರ್ತಕ್ಕಂಥ ನಮ್ಮ ನಾಡಿನ ಹೆಮ್ಮೆ ಹಾಡುಗಾರರಾದಂಥ ವಿಜಯಪ್ರಕಾಶ್ ಅವ್ರ ಜೊತೆ ಕೆಲಸ ಮಾಡಿದ್ದೀರಿ. ಸೊ ನಿಮಗೆ ಇದರಲ್ಲಿ ಏನು ವಿಶೇಷತೆ ಅನ್ನಿಸ್ತು? ಸುಖ್ವಿಂದರ್ ಸರ್, ನಾನೊಂದು ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದಾಗ ಸುಖ್ವಿಂದರ್ ಸರ್ ಹೇಳ್ತಾಯಿದ್ರು, ಅರೆ ಯಾರು ನಾನು ಇನ್ನು ಮುಂದೆ ರೀಜನಲ್ ಭಾಷೆಗಳಿಗೆ ಹಾಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದರು. ಸೊ ಮತ್ತೆ ಹೆಂಗೆ ನೀವು ಅವರನ್ನು ಒಲಿಸ್ತೀರಿ, ಅದು ಹೇಗೆ ಒಪ್ಕೊಂಡ್ರು ನಿಮ್ಗೆ ಹಾಡೋಕ್ಕೆ? ಸೊ ನನಗೆ ಇದ್ರ ಬಗ್ಗೆ ಒಂಚೂರು 2 ಮಾತು ಹೇಳಿ. ನೀವು ಮಾತು ಸ್ಟಾರ್ಟ್ ಮಾಡಿದಾಗ ಒಂದು ಸಂತೋಷದ ವಿಷಯ ಮತ್ತು ಒಂದು ಚಾಲೆಂಜ್ ಬಗ್ಗೆ ಮಾತಾಡಿದರೆ ನಾನು ಅದಕ್ಕೂ ಡಿಫೈನ್ ಮಾಡಿದೆ. ಸಂತೋಷದ ವಿಷಯ ಏನಂದರೆ, ನೀವು ಸಂಗೀತಗಾರರು, ನಾನು ಸಂಗೀತಗಾರ, ಒಂದು ನಿಮಗೊಂದು ಸ್ಟೇಜ್ ಸಿಗುತ್ತೆ, ಅದರಲ್ಲಿ ಎಲ್ಲ ಬಣ್ಣಗಳು ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದು ಎಂಥ ಖುಷಿ, ಒಂದು ಸಂಗೀತಗಾರಿಗೆ ಒಂದು ಪೋಡಿಯಂ ಸಿಗ್ತಾ ಇದೆ, ಎಲ್ಲ ನಿಮ್ಮ ಎಲ್ಲ ಜಾನರ್ಸ್ನ ಪ್ರೆಸೆಂಟ್ ಮಾಡೋಕ್ಕೆ ಒಂದು ಅವಕಾಶ ಡೈರೆಕ್ಟರ್ ನನಗೆ ಮಾಡಿಕೊಟ್ಟಿರೋದು, ಅದೊಂದು ಅಬ್ಸಲ್ಯೂಟ್ಲಿ ಎ ವೆರಿ ಹ್ಯಾಪಿ ನೋಟ್. ಅದು ಅದೊಂದು ವಿಷಯ. ಚಾಲೆಂಜಿಂಗ್ ಯಾಕಿತ್ತು ಅಂತ ಹೇಳಿದರೆ, ಡೆಫಿನೆಟ್ಟಾಗಿ ನೀವು ಕೇಳಿದಂಗೆ ವೆರಿ ವ್ಯಾಲಿಡ್ ಕ್ವೆಶನ್. ಅದು ಚಾಲೆಂಜಿಂಗ್ ಇತ್ತು. ರೀಸನ್ ಏನಂದರೆ, ಒಂದು ಉತ್ತರ ಕರ್ನಾಟಕದ ಭಾಷೆ, ಇನ್ನೊಂದು ನಾನು ಫೈಟ್ ಮಾಡಬೇಕಾಗಿರೋದು ಇವತ್ತಿನ ನೇಟಿವಿಟಿಗೆ ಸ್ವಲ್ಪ ರಿಲೇಟ್ ಮಾಡಿಕೊಂಡು
ನಮ್ಮ ಕಲ್ಚರ್ ಉತ್ತರ ಕನ್ನಡದ ಕಲ್ಚರ್ನ ಬ್ಲೆಂಡ್ ಮಾಡಬೇಕು ನಾನು, ಮತ್ತೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂಡ್ ಲೈಕಬಲ್ ಮಾಡ್ಬೇಕು ಆ ಸಾಂಗ್ನ, ಜನ ಅದನ್ನ ಇಷ್ಟಪಡಬೇಕು. ಬಟ್ ಸ್ಟಿಲ್ ದೇ ಶುಡ್ ಕನ್ಸಿಡರ್ ದಟ್ ಹ್ಯಾಸ್ ಟು ಬಿ ಉತ್ತರ ಕರ್ನಾಟಕದೇ ಇದೆಯಪ್ಪ ಹಾಡು ಅಂತ ಅವ್ರಿಗೆ ತಿಳಿದು ಬರಬೇಕು. ಇದೊಂದು ಚಾಲೆಂಜಿಂಗ್ ಇತ್ತು. ಅದಕ್ಕೆ ಸ್ವಲ್ಪ ನನಗೆ ಶಾರ್ಟ್ ಮಾಡಿಕೊಟ್ರು ಡೈರೆಕ್ಟರ್. ಯಾಕೆ ಅಂತ ಹೇಳ್ತೀನಂದ್ರೆ, ಡೈರೆಕ್ಟರ್ ನನಗೆ ಒಂದು ಮಾತು ಹೇಳಿದರು, ಸರ್ ನೀವು ನನಗೆ ಇದು ಲೊಕೇಶನ್ ನೋಡೋಕೆ ಬರಬೇಕು ಅಂತ. ಸೊ ಅದು ರಾಮ್ ಭಾಳ ಹೆಲ್ಪ್ ಆಯ್ತು ನನಗೆ, ಯಾಕಂದರೆ ನೀವು ಲೊಕೇಶನ್ ನೋಡಿದಾಗ ನಿಮಗೆ ಆ ಹಳ್ಳಿ ಸೊಗಡು ಆ ಬಣ್ಣ ಎಲ್ಲ ತಿಳಿದು ಬರುತ್ತೆ. ಸೊ ಮ್ಯೂಸಿಷಿಯನ್ಗೆ ಬೇಸಿಕಲಿ ಇಗ್ನೇಟ್ ಆಗ್ಬೇಕು ಮ್ಯೂಸಿಷಿಯನ್ ಅಂದರೆ ಒಂದು ಇನ್ಸ್ಪಿರೇಷನ್. ಎಸ್ ನನಗೆ ಈ ಮಾತು ಈ ಸನ್ನಿವೇಶದ ಜೊತೆಗೆ ನನಗೆ ಇನ್ನೊಂದು ನೆನಪು ಬರ್ತಾ ಇದೆ ನೋಡಿ, ಎಷ್ಟು ರಿಲೇಟೆಡ್ ಆಗಿದೆ. ಲಗಾನ್ ಮಾಡೋ ಟೈಮಲ್ಲಿ ಇವರು ನಿರ್ದೇಶಕರು ಒಂದು ತಿಂಗಳವರೆಗೂ ಎ ಆರ್ ರೆಹಮಾನ್ ಅನ್ನ ಹೋಗಿ ಆ ಬುಜ್ಜು ಕಚ್ಚಲ್ಲಿ ಮಾಡಿದ್ರಲ್ಲ ಅಲ್ಲಿ ಟೆಂಟ್ ಹೊಡೆದಿಟ್ಟಿದ್ರಂತೆ. ಅಂದರೆ ಅಲ್ಲಿಂದ ಅಲ್ಲಿಂದ ಜನಪದ ಶೈಲಿ ಮತ್ತು ಅಲ್ಲಿನ ಜನಗಳ ಕಲ್ಚರ್ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು. ಸೊ ಈ ನಿಮ್ಮದು ಜರ್ನಿ ಹಾಗೆ ನಡೀತಿದೆ ಹಾಗಾದರೆ ಈ ಸಿನಿಮಾ? ಅಬ್ಸಲ್ಯೂಟ್ಲಿ. ಸೊ ನನಗೆ ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಬೇಕು ಗೋಪಿ ಕೆರೂರು ಸರ್ಗೆ, ಆ ಐಡಿಯಾ ಮತ್ತು ಆ ಥಾಟ್ನ ನಾವು ಕನ್ವಿನ್ಸ್ ಆಗಿ ನಾವು ಹೋಗಿದ್ದಕ್ಕೆ. ಸೊ ಹೋಗಿ, ಸೊ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದರೆ, ಅಲ್ಲಿ ಒಂದು ಮನೆಗೆ ನಾವು ಎಲ್ಲ ಜನರು ಮೀಟ್ ಆದ ನಮ್ಮ ಹಳ್ಳಿ ಜನ ಗೊತ್ತಲ್ಲ, ನಂಗೆ ಭಾಳ ಮುಗ್ಧವಾಗಿರ್ತಾರೆ, ವೆರಿ ಇನ್ನೋಸೆಂಟ್ ಫೇಸಸ್ಸು, ಮತ್ತು ಒಂದು ಅದ್ಭುತವಾದಂಥ ಒಂದು ಒಂದು ಸಣ್ಣ ಹಳ್ಳಿ. ಅದು ಹೇಗೆ ಕಾಣಿಸ್ತಾ ಇತ್ತು ಅಂದರೆ, ಮಳೆ ಬಂದರೆ ಅಬ್ಸಲ್ಯೂಟ್ ಕ್ಲೀನ್ ಆಗಿಬಿಡುತ್ತೇನೋಪ್ಪ ಹಳ್ಳಿ ಥರ, ಆ ಥರ ಒಂದು ಸಣ್ಣ ಗಲ್ಲಿ, ನೀಟ್, ವೆರಿ ನೀಟ್ ಊರು ಆ ಥರ. ಅಲ್ಲಿ ಒಂದು ಹಳೆಯ ಒಂದು ಏಜ್ಡ್ ವುಮನ್ನು ಹಾಡ್ತಾ ಇದ್ರು, ಅವರಿಗೆ ಅವ್ರಿಗೆ ತುಂಬ ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ ಅಂತ ಹೇಳಿದರು. ಮತ್ತು ನಾನು ಡೈರೆಕ್ಟರ್ ಸರ್ಗೆ ಹೇಳಿದೆ, ಸರ್ ನಾನು ಹಾಡು ಕೇಳಬೇಕು ಇವ್ರು ಕರ್ಕೊಂಡೋಗಿ ಅಂತ. ಸೊ ಅವ್ರು ಎಷ್ಟು ಎಕ್ಸೈಟೆಡ್ ಇದ್ರು ಹಾಡು ಹೇಳೋಕ್ಕೆ ಅಂದರೆ, ನಾವು ಮನೆಗೆ ಕರ್ಕೊಂಡೋಗಿ ಕೂಡಿಸಿ ನಮ್ಮ ಮುಂದೆ ಒಂದು ಎರಡು ಮೂರು ಹಾಡು ಹೇಳಿದ್ರು. ಅಮೇಝಿಂಗ್ ವಾಯ್ಸ್, ಅಷ್ಟು ಏಜ್ ಆಗಿದ್ರು ಕೂಡ ಅವ್ರದ್ದು ವಾಯ್ಸ್ ಮಾತ್ರ ಇನ್ನು ಭಯಂಕರವಾಗಿತ್ತು. ಅಂದ್ರೆ ನಮ್ಮ ಸಂಗೀತದಲ್ಲಿ ಆ ಶಕ್ತಿ ಇದೆ. ಸೊ ಇಟ್ ವಿಲ್ ಕೀಪ್ ಎವ್ರಿಬಡಿ ಯಂಗ್ ಅಂತ ಹೇಳ್ತಾರಲ್ಲ, ಆ ತರ ಅದೊಂದು ಉದಾಹರಣೆ ಇತ್ತು ನಮಗೆ. ಸೊ ಅದೊಂದು ಇನ್ಸ್ಪಿರೇಷನ್. ಮತ್ತೆ ಅವ್ರು ಹಾಡಿದ್ದೆಲ್ಲ ಹಳ್ಳಿ ಇದು ನಮ್ಮ ಫೋಕ್ ಸಾಂಗ್ಸ್ ಹಾಡಿದ್ರು, ತುಂಬಾ ಬ್ಯೂಟಿಫುಲ್ ಆಗಿ ಹಾಡಿದ್ರು. ಸೊ ಅದೊಂದು ಇನ್ಸ್ಪಿರೇಷನ್ ಒಂದು. ಇನ್ನೊಂದು, ಆ ಹಳ್ಳಿ ಜನ ಮತ್ತೆ ನನಗೆ ಎಲ್ಲೆಲ್ಲಿ ಕರ್ಕೊಂಡು ಹೋದ್ರಲ್ಲ ಅವ್ರು ಗ್ರೀಟ್ ಮಾಡೋ ಸ್ವಭಾವ ಅದೆಲ್ಲ, ಮತ್ತೆ ವಾತಾವರಣ ನೋಡಿ ನಾನು ಮತ್ತೆ ಯಾವ್ದು ವಾದ್ಯ ಯೂಸ್ ಮಾಡ್ಬೇಕು, ಅರೇಂಜ್ಮೆಂಟ್ ಹೇಗಿರ್ಬೇಕು ಅನ್ನೋದು ಒಂದು ಒಂದು ಕಲ್ಪನೆ, ಒಂದು ತಯಾರಿ ಮಾಡ್ಕೊಳ್ಳೋಕೆ ಬಹಳ ಅನುಕೂಲ. ಸೂಪರ್ ಸೂಪರ್, ಅದು ಪಿಕಪ್ ಅಂತ ಹೇಳ್ಬೋದು. ಸೊ ನಾನು ಬರ್ತಾನೆ ಹೇಳಿದೆ ಗೋಪಿ ಸರ್ಗೆ, ಸರ್ ನನಗೆ ಗೊತ್ತು ನಾನು ಏನು ಮಾಡ್ಬೇಕು ಈ ಸಿನಿಮಾಕ್ಕಂತ ಅಂತ ಆ ಮಾತು ಹೇಳಿ ಕಾನ್ಫಿಡೆಂಟ್ಲಿನೇ ನಾವು ರಿಟರ್ನ್ ಬಂದ್ವಿ. ಸೊ ಹಾಗೆ ಸಾರ್ಟ್ ಆಯಿತು, ಚಾಲೆಂಜ್ ಕೂಡ ಸಾರ್ಟ್ ಆಯಿತು. ನಾನು ಖುಷಿ ಯಾಕಾಯ್ತು ಅಂತ ಕೂಡ ಹೇಳಿದೆ ನಿಮಗೆ. ಸರಿ, ಇನ್ನೊಂದು ವಿಷಯ ಅವಿನಾಶ್, 11 ಹಾಡುಗಳು ಮಾಡೋದಕ್ಕೆ ಅಷ್ಟೇ ಖರ್ಚು ಇರುತ್ತೆ. ಹೌದು, ನಿಮ್ಮ ಸಿನಿಮಾದಲ್ಲಿ ಹೀರೋಯಿನ್ನೂ ಹೊಸಬ್ರು, ಹೀರೋ ಕೂಡ ಹೊಸಬ್ರು. ಸೊ ನೀವು ಪ್ರಚಾರ ಮಾಡೋದು ಅಂದರೆ, ಈಗ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರೆ ಅದನ್ನು ಪ್ರಚಾರ ಮಾಡೋದೇ ಬೇರೆ, ಅದು ಕರ್ನಾಟಕಕ್ಕೆ ತಾನೇ ಪ್ರಚಾರ ಆಗುತ್ತೆ. ಸೊ ಈ ಹೊಸಬ್ರನ್ನ ಹಾಕ್ಕೊಂಡು ನೀವು ಇಷ್ಟು, ನಾನು ಹಾಡುಗಳು ಕೇಳಿದ್ದೀನಿ ಎಲ್ಲವೂ, ಮೊನ್ನೆ ನೀವು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮಾಯಿರೆ ಹಾಡುಗಳು ಕೂಡ, ಹಾಡು ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ, ಇದು ಚೆನ್ನಾಗಿದೆ. ನೀವು ಇಷ್ಟು ಒಳ್ಳೆ ಹಾಡು ಕೊಟ್ಟಿದ್ದೀರಿ, ಎಲ್ಲೋ ಒಂದು ಕಡೆ ಭಯ ಇರಲಿಲ್ವ ನಿಮಗೆ ನಾನು ಇವರಿಗೆಲ್ಲ ಈ ಥರದ ಹಾಡುಗಳು ಮಾಡಬೇಕಾ ಅಂತ ಹೇಳ್ಬಿಟ್ಟು? ಸೊ ಕೆಲವೊಮ್ಮೆ ನಾನು ಆ್ಯಸ್ ಎ ಮ್ಯೂಸಿಷಿಯನ್ ಆಗಿ ಕೆಲವೊಮ್ಮೆ ನನ್ನ ತಲೆ ನೋಡಿಯುತ್ತೆ. ಸೊ ನನಗೆ ಈ ಹಾಡಿಗೆ ದರ್ಶನ್ ಸರ್ ಸಿಗಬೇಕಾಗಿತ್ತು, ಈ ಹಾಡಿಗೆ ಪುನೀತ್ ಸರ್ ಸಿಗಬೇಕಾಗಿತ್ತು, ಅಥವಾ ಈ ಹಾಡಿಗೆ ಸುದೀಪ್ ಸರ್ ಸಿಗಬೇಕಾಗಿತ್ತು ಅಂತ. ನಾನು ಎಲ್ಲ ಹಾಡುಗಳು ಕೇಳಿದ್ದೀನಿ, ಚೆನ್ನಾಗಿ ಇದೆ ಅಂತೇಳಿ ಆ ಮಾತು ಹೇಳ್ತಾ ಇದ್ದೀನಿ, ನಿಮ್ಗೆ ಅನಿಸ್ಲಿಲ್ವಾ ಅಂತ? ಇಲ್ಲ, ಮುಂಚೆ ನಾವು ಜರ್ನಿ, ನಾನು ನೀವು ಜೊತೆಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಮ್ಯೂಸಿಕ್. ಸೊ ಮುಂಚೆ ನಾವು ಡಿಸ್ಕಸ್ ಮಾಡೋ ಈ ಥರ ಎಲ್ಲ ಅನಿಸ್ತಾ ಇತ್ತು. ಬಟ್ ನಾನು ನಿರ್ದೇಶಕರು ಡೈ ಗೋಪಿ ಸರ್ ಮಾತಾಡಿದಾಗ ನಾವು ಸೊ ಒಂದು ಅಟೆಂಪ್ಟ್ ಮಾಡೋಣ ಅಂತೇಳಿ ನಾನು ಮ್ಯಾನೇಜರ್ಗೆ ಕಾಲ್ ಮಾಡಿದೆ. ಬಟ್ ಮ್ಯಾನೇಜರ್ ನನಗೆ 2 ದಿವಸ ಕಾಲಾವಕಾಶ ತೊಗೊಂಡು ಆಮೇಲೆ ಕಾಲ್ ಮಾಡಿ ಹೇಳಿದರು. ಅವರು ರ್ಯಾನ್ಸಮ್ ಕೇಳಿದ್ದು ನೋಡಿದ್ರೆ ನನಗೆ ಒಂಥರ, ಬಿಕಾಸ್ ನನಗೆ ಗೊತ್ತಲ್ವ. ಸೊ ಏನು ಡಿಸ್ಕಸ್ ಆಗಿತ್ತು, ಮ್ಯೂಸಿಕ್ಕಿಗೆ ಒಂದು ಬಜೆಟ್, ಸಿನಿಮಾ ಆಮೇಲೆ ಬಜೆಟ್ ದಾಟಿ ಹೋಗೋದು ಒಂದು ಒಂದು ಪ್ರಶ್ನೆ ಇರುತ್ತೆ. ಸೊ ಅದನ್ನು ರೈಸ್ ಆಗಲಾರ್ದಂಗೆ ನೋಡ್ಕೊಳ್ಬೇಕು ಅಂತ ಒಂದು ಒಂದು ಎಫರ್ಟ್ ಇತ್ತು ನಂದು ಡೈರೆಕ್ಟ್ರದು. ಬಟ್ ಆದರೆ ಈ ಹಾಡ್ ಮೇಲೆ ಸ್ವಲ್ಪ ತುಂಬ ಪ್ರೀತಿ ಆಗಿಬಿಟ್ಟಿತ್ತು. ಸ್ವಲ್ಪ ಸೆಲ್ಫಿಶ್ ಆಗಿ ಪ್ರೊಡ್ಯೂಸರ್ಗೆ ಕನ್ವಿನ್ಸ್ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಇತ್ತು ತಲೆಯಲ್ಲಿ. ಓಕೆ. ಆದರೆ ಅವ್ರು ರ್ಯಾನ್ಸಮ್ ಎಷ್ಟು ಕೇಳಿದ್ರು ಅಂದರೆ ಅದು ನಮ್ಮ ಬಜೆಟ್ ಅಲ್ಲಿ ಇದ್ದಿಲ್ಲ ಸದ್ಯಕ್ಕೆ. ಅವ್ರು ಅವಾಯ್ಡ್ ಮಾಡ್ಕೊಳ್ಳೋಕೆ ಕೇಳಿದ್ರು ಗೊತ್ತಿಲ್ಲ ನನಗೆ.
ಅದಾದ ನಂತರ ನಾನು ಹೇಳಿದೆ ಸರ್ ಇಷ್ಟು ಬಜೆಟ್ ಆಗಲ್ಲ ಅಂತ ನಾನು ಅವರು ಮ್ಯಾನೇಜರ್ಗೆ ಹೇಳಿದೆ. ಹೇಳಿದ್ರೆ ಇಲ್ಲ ಸರ್ ಸರ್ ಅಷ್ಟೇ ಬಜೆಟಲ್ಲಿ ಮಾಡ್ತಾರೆ ಅಂತ ಹೇಳಿ ಒಂದೇ ಮಾತಲ್ಲಿ ಮುಗಿಸ್ಬಿಟ್ರು. ಆದರೆ ನನಗೆ ಡೈರೆಕ್ಟರ್ ಒಂದು ಮಾತು ಹೇಳಿದರು, ಸರ್ ನೀವು ಮುಂಚೆ ಕೆಲಸ ಮಾಡಿದಿರಲ್ವಾ, ಒಂದ್ಸರಿ ನೀವೇ ಡೈರೆಕ್ಟಾಗಿ ಮಾತಾಡಿ ನೋಡಿ ಸರ್, ನೋಡಿ ಬಿಟ್ಕೋಬೇಡಿ ಅಂತ ಒಂದು ಸಜೆಷನ್ ಕೊಟ್ಟರು. ನನಗೆ ವ್ಯಾಲಿಡ್ ಅನ್ನಿಸ್ತು. ಎಂಡ್ ಆಫ್ ದ ಡೇ ಅವ್ರು ಮಾಡಲಿಕ್ಕಿಲ್ಲ, ಇಲ್ಲೇ ಹಾಡ್ಬೋದು, ಅದಕ್ಕಿಂತ ಜಾಸ್ತಿ ಏನೂ ಆಗಲ್ಲ. ಸೊ ಅದೊಂದು ತಲೆಯಲ್ಲಿ ಇಟ್ಕೊಂಡು ಭಾಳ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಾನೊಂದು ಕಾಲ್ ಹಾಕಿದೆ. ಪಿಕ್ ಆಗಲಿಲ್ಲ ಕಾಲು. ಸೊ ನಾನು ಫಸ್ಟು ನಾನು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಅಂದಮೇಲೆ ತುಂಬ ಜನ ಸಿಗ್ತಾ ಇರ್ತಾರೆ, ತುಂಬ ಜನ ಜೊತೆ ಮಾತುಕತೆ ನಡೀತಾ ಇರುತ್ತೆ, ಅವ್ರಿಗೆ ನಾನು ನೆನಪಿರೋದೇ ಒಂದು ದೊಡ್ಡ ಮಾತಿರ್ಬೋದು. ಸೊ ಹಂಗಾಗಿ ನಾನು ಪರಿಚಯ ಮಾಡಿಕೊಂಡೆ, ನಾನು ಅವ್ರ ಜೊತೆ ತೆಗೆಸ್ಕೊಂಡಿರೋದು ಒಂದು ಫೋಟೋ ಕಳಿಸಿದೆ, ಅದಾದಮೇಲೆ ನಾನು ಟ್ರ್ಯಾಕ್ ಮಾಡಿರೋದು ಅದರಲ್ಲಿ ಹಾಕಿಬಿಟ್ಟು ವಾಟ್ಸಪ್ ಮಾಡಿದೆ. ಮತ್ತೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟೆ, ಸರ್ ಇದನ್ನು ನಿಮ್ಮ ವಾಯ್ಸ್ನ ತಲೆಯಲ್ಲಿ ಇಟ್ಕೊಂಡು ನಾನು ಕಂಪೋಸ್ ಮಾಡಿರೋದು, ನೀವು ಇದರಲ್ಲಿ ಇದನ್ನು ನೀವು ಹಾಡಿದರೆ ನಮಗೆ ಬ್ಲೆಸ್ ಮಾಡ್ದಂಗಿರುತ್ತೆ, ನನ್ನ ಸಾಂಗ್ಗೆ ಒಂದು ಬ್ಲೆಸ್ ಮಾಡ್ದಂಗಿರುತ್ತೆ, ನೀವು ದಯವಿಟ್ಟು ನಿಮಗೆ ಇಷ್ಟವಾದರೆ ಈ ಹಾಡು ದಯವಿಟ್ಟು ನನಗೋಸ್ಕರ ಹಾಡ್ಕೊಡಿ ಅಂತ ನಾನು ಕಳಿಸ್ದೆ. ನೀವು ಬಿಲೀವ್ ಮಾಡಲ್ಲ, ನನಗೆ ಆ್ಯಕ್ಚುಲಿ ಆಶ್ಚರ್ಯ ಆಯಿತು. ವಿತಿನ್ ನಾನೊಂದು ಕಳಿಸಿರೋದು ಒಂದು 10 ನಿಮಿಷದಲ್ಲೇ ಅವರು ಮೆಸೇಜ್ ವಾಪಸ್ ಮಾಡಿದರು, ಸರ್ ನಿಮ್ಮದು ಎಕ್ಸಲೆಂಟ್ ಅರೇಂಜ್ಮೆಂಟು, ಒಳ್ಳೆ ಕಂಪೋಸಿಷನ್ ಮಾಡಿದ್ದೀರಾ, ಬ್ರಿಲಿಯಂಟ್ ಕಂಪೋಸಿಷನ್, ನಾನು ಇದನ್ನು ಹಾಡ್ತೀನಿ, ದಯವಿಟ್ಟು ಮಿಶ್ರಾಗೆ ಕಾಲ್ ಮಾಡಿ ಅಂತ ಹೇಳಿದರು. ಬಟ್ ನನಗೆ ಮಿಶ್ರಾಗೆ ಕಾಲ್ ಮಾಡಿದ್ರೆ ಮ್ಯಾನೇಜರ್ ಬಟ್ ನನಗೆ ಗೊತ್ತು ಅವ್ರ ಆನ್ಸರು, ನಾನು ಅದಕ್ಕೆ ಡೈರೆಕ್ಟಾಗಿ ಹೇಳಿದೆ ಸರ್ ಅವ್ರಿಗೆ ಮಾತಾಡಿದ್ದೀನಿ ಬಟ್ ತುಂಬ ಜಾಸ್ತಿ ಆಗಿದೆ ಬಜೆಟು, ನನ್ನ ಹತ್ರ ಅಷ್ಟಿಲ್ಲ, ನನ್ನ ಹತ್ರ ಇರೋದು ನನ್ನ ಹಾಡು. ಸೊ ನಿಮಗೆ ನಿಮ್ಮದು ಕೊನೆ ಪಕ್ಷ ನೀವು ಎಷ್ಟಕ್ಕೆ ಹಾಡ್ತೀರ ಅನ್ನೋದು ನನಗೊಂದು ತಿಳಿಸಿದ್ರೆ ನಾನೊಂದು ಮಾತು ನನ್ನ ಪ್ರೊಡ್ಯೂಸರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದರು. ಅವರು ಮೆಸೇಜ್ ಕಳಿಸಿದ್ರು, ನೀವು ಡಿಸ್ಕಸ್ ಮಾಡಿ ನಿಮಗೆ ಎಷ್ಟಾಗುತ್ತೆ ಅಂತ, ಅದ್ರ ಮೇಲೆ ನಾನು ಹಾಡ್ತೀನಿ ಅಂತ ಹೇಳಿ. ಸೊ ಅದೊಂದು ಎಷ್ಟು ನನಗೆ ಆ್ಯಕ್ಚುಲಿ ತುಂಬ ಇಮೋಷ್ನಲ್ ಆಗಿಬಿಟ್ಟಿದೆ ನಾನು ಅಷ್ಟು ಆ ಮಾತು ಓದ್ಬಿಟ್ಟು. ಇಮಿಡಿಯೇಟ್ ಆಗಿ ನಾನು ನಮ್ಮ ಡೈರೆಕ್ಟರ್ಗೆ ಕಾಲ್ ಮಾಡಿ ಹೇಳಿದೆ, ಏ ಸರ್ ಹಂಗಾದ್ರೆ ಮಾತಾಡಿ ಸರ್ ಅಂತ ಹೇಳಿದರು. ನನ್ನ ಡೈರೆಕ್ಟ್ರು ಒಂದು ನಂಬರ್ ಹೇಳಿದರು, ಆ ನಂಬರ್ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ, ಇಷ್ಟಾದರೆ ಮಾಡಿಸೋಣ ಸರ್ ಅಂತ. ನಾನು ಧೈರ್ಯವಾಗಿ ಆ ನಂಬರ್ ಕಳಿಸಿದೆ. ಅವರು ನಾವು ನೆಕ್ಸ್ಟ್ ಮಂತ್ ರೆಕಾರ್ಡ್ ಮಾಡೋಣ ಅಂತಿದ್ವಿ, ಇಮಿಡಿಯೇಟ್ ಆಗಿ ಏ ಸ್ಯಾಟರ್ಡೆ ನಾನು ಹಾಡ್ಬೇಕು ಅನ್ಕೊಂಡಿದ್ದೀನಿ, ಬಂದ್ಬಿಡಿ ಅಂತ ಹೇಳಿದರು. ನನಗೂ ಅನ್ನಿಸ್ತು ಕುತೂಹಲ ಇದೆ ಅವ್ರಿಗೆ ಹಾಡೋದು ಅಂತ, ಆ ಥರ ವಿಚಾರ ಮಾಡ್ಕೊಂಡು ನಾವು ಬಾಂಬೆಗೆ ಹೋದ್ವಿ. ಅವರು ಇಷ್ಟು ಪ್ರೀತಿಯಿಂದ ಅದು ಹಾಡು ಹಾಡ್ಕೊಟ್ಟಿದ್ದಾರೆ, ಇವಾಗ ಎಲ್ಲರಿಗೂ ಇಷ್ಟ ಕೂಡ ಆಗಿದೆ. ಭಾಳ ಚೆನ್ನಾಗಿದೆ. ಮತ್ತು ಸಿನಿಮಾದ್ದು ತುಂಬ ಹತ್ರ, ಸಿನಿಮಾದ ಫಿಲಾಸಫಿ ಅದು ಆ ಸಾಂಗ್. ಓಕೆ. ಸೊ ನಾವು ಏನು ಹೇಳಕ್ಕೆ ಹೊರಟಿದ್ದೀವಲ್ಲ ಆ ಫಿಲಾಸಫಿ ಇದೆ ಆ ಸಾಂಗಲ್ಲಿ. ಮತ್ತೆ ಸಿನಿಮಾ ನೋಡಿ ಬಂದರೆ ಐ ಆಮ್ ವೆರಿ ಶೋರ್ ಎಲ್ಲರ ತಲೆಯಲ್ಲಿ ಅದು ಗುಂಗ್ ಇರುತ್ತೆ ಹಾಡ್ದು ಅಂತ ನನಗೆ ಭರವಸೆ ಇದೆ. ಓಕೆ. ಸೊ ಒಂದು ಒಳ್ಳೆ ಸಿನಿಮಾ ಕೊಡೋಕೆ ಪ್ರಯತ್ನ ಮಾಡಿದ್ದೀರಿ ಇಡೀ ತಂಡ. ಅವಿನಾಶ್ ಮದುವೆ ಮಾಡಿ ಸರಿ ಹೋಗ್ತಾನೆ ಈ ಚಿತ್ರದಲ್ಲಿ ಒಟ್ಟಾರೆ 11 ಹಾಡುಗಳು ಮಾಡಿದ್ದೀರಿ. ಓಕೆ. ಒನ್ಸ್ ನನ್ನದೊಂದು ಇದು ಅಂದರೆ ಈ 11 ಹಾಡುಗಳಲ್ಲಿ ಆ್ಯಕ್ಚುಲಿ ಈ ಪ್ರಶ್ನೆ ಕೇಳಬಾರ್ದು ನಿಮಗೆ, ಈ 11 ಹಾಡುಗಳಲ್ಲಿ ನಿಮ್ಗೆ ಯಾವ್ದು ಫೇವ್ರೇಟ್ ಹಾಡಿದೆ? ಸಂಗೀತಗಾರಾಗಿ ನೀವು ಆ್ಯಕ್ಚುಲಿ ಕೇಳಬಾರ್ದು. ಅದಕ್ಕೆ ಯಾಕಂದರೆ ಹೇಳಿ ನಾನು ಹೇಳ್ತೀನಿ. ಇಲ್ಲ, ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ 11 ಹಾಡಕ್ಕೆ ನಾನು ಏನು ಮಾಡಿದ್ದೀನಿ, ತುಂಬ ಪ್ರೀತಿಯಿಂದ ಮಾಡಿದ್ದೀನಿ. ನನಗೆಲ್ಲ ಹಾಡುಗಳು ಇಷ್ಟ, ಬಟ್ ನೀವು ನನ್ನ ಜೊತೆ ಇದ್ದೀರಾ, ಸೊ ಆ ಅವಕಾಶನ ಬಳಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೀವು ಹಾಡಿರಿ, ನಿಮ್ಮ ವಾಯ್ಸಲ್ಲಿ ಹಾಡಿರೋದು ಹೀರೋ ಹಾಡು ಶ್ರೀಮಂತ ಹಾಡಿದೆ ಅಲ್ಲ, ಅದನ್ನು ನೀವು ಹಾಡಿ, ದಯವಿಟ್ಟು ಹಾಡಿ. ಆ ಹಾಡಲ್ವಾ, ಸೂರ್ಯಪಾನ ಹೂವಿನಂತ ಇವಳ ಕಣ್ಣು, ತುಂಬಿದ ಕೊಡದಂತಿರುವ ಇವಳ ಮನಸ್ಸು. ಅನಾಶ್, ಈ 2 ವರ್ಷದಿಂದ ಈ ಚಿತ್ರದ ಜೊತೆ ನೀವು ಕೆಲಸ ಮಾಡ್ತಾ ಇದ್ದೀರಿ. 11 ಹಾಡುಗಳು 11 ವಿಶೇಷವಾಗಿದೆ, ನಾನು ಕೇಳಿದ್ದೀನಿ ಆ್ಯಸ್ ಎ ಮ್ಯೂಸಿಷಿಯನ್ ಆಗಿ. ಸೊ ಅಷ್ಟು ವೆರೈಟಿ ಹಾಡುಗಳನ್ನು ಕೊಟ್ಟಿದ್ದೀರಿ ಚಿತ್ರರಂಗಕ್ಕೆ. ಸೊ ಅದರ ಹಿಂದೆ ಅಷ್ಟೇ ಶ್ರಮ ಇರುತ್ತೆ, ಮತ್ತು ನಮ್ಮ ದೇಶದ ಖ್ಯಾತ ಹಾಡುಗಾರ ಜೊತೆ ಕೆಲಸ ಮಾಡಿದ್ದೀರಿ. ಸೊ ನನ್ನ ದೇವ್ರ ಹತ್ರ ಮತ್ತು ನಮ್ಮ ಕರ್ನಾಟಕದ ಜನತೆ ಹತ್ರ ಕೇಳೋದಿಷ್ಟೇ, ನಾನು ಈ ಹೊಸ ತಂಡ ಒಂದು ಹೊಸ ಪ್ರಯತ್ನದೊಂದಿಗೆ ಮುಂದಿನ ತಿಂಗಳ 6ನೇ ತಾರೀಕು ಅಂದರೆ March 6ಕ್ಕೆ ಈ ಸಿನಿಮಾ ಎಲ್ಲ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಾ ಇದೆ. ಸೊ ನಾನು ಮನಸಾರೆ ಈ ಚಿತ್ರ ಗೆಲ್ಲಿ ಅಂತ ಹಾರೈಸ್ತೀನಿ. ಯಾಕಂದರೆ ನಂದೊಂದು ಸ್ವಾರ್ಥ ಇದೆ ಈ ಚಿತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥರೆಲ್ಲರೂ ನನಗೆ ಆತ್ಮೀಯ ಸ್ನೇಹಿತರು. ಸಂಗೀತ ನಿರ್ದೇಶಕರಾಗ್ಬೋದು, ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು, ಆಮೇಲೆ ನಾನು ಕೂಡ 4 ಹಾಡು ಆಡಿದ್ದೀನಿ. ಸೊ ನನ್ನ ಕಡೆಯಿಂದ ಶುಭ ಹಾರೈಕೆ ಸಿನಿಮಾಕ್ಕೆ ಇದ್ದೇ ಇರುತ್ತೆ. ನಂದೊಂದು ಪ್ರಶ್ನೆ ಅವಿನಾಶ್, ಹೇಗೆ ಅನಿಸುತ್ತೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸಿನಿಮಾದ ಬಗ್ಗೆ, ಓವರ್ ಆಲ್ ಹಾಡು ಮತ್ತು ಸಿನಿಮಾದ ಬಗ್ಗೆ ನೀವು?
ಏನಿಲ್ಲ, ಪ್ರತಿ ಸಿನಿಮಾ ಒಂದು ಅದರದ್ದೇ ಒಂದು ಸ್ಪೆಷಲ್ ಎಲಿಮೆಂಟ್ನ ತೊಗೊಂಡು ಮುಂದೆ ಬರುತ್ತೆ ಸ್ಕ್ರೀನ್ ಮೇಲೆ. ಸೊ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನಂದರೆ, ಒಂದು ನಾನೇನು ಪ್ರಾಮಿಸ್ ಮಾಡ್ತೀನಿ ಮೂವಿಯಿಂದ ಅಂದರೆ, ಮತ್ತು ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ಈ ಸಿನಿಮಾದಲ್ಲಿ ನೀವು ಯಾಕೆ ಬರಬೇಕು ಅಂತ ನನ್ನ ಪ್ರಕಾರ ಕೇಳಿದರೆ, ಸಿನಿಮಾ ನಮ್ಮದು ಎಲ್ಲರಿಗಿಂತ ಮುಖ್ಯವಾದದ್ದು ನಮ್ಮ ಫೌಂಡೇಶನ್, ನಮ್ಮ ಕಲ್ಚರ್, ಇದು ಎರಡನ್ನೂ ನಾವು ತಲೆಯಲ್ಲಿ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ನೀವು. ಆ್ಯಂಡ್ ಕೊನೆಯದಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪ್ಲೀಸ್ ಸ್ಪ್ರೆಡ್ ಗುಡ್ ಮ್ಯೂಸಿಕ್, ಬನ್ನಿ ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ, ಸಿನಿಮಾನ ಗೆಲ್ಲಿಸಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅವನಶ್, ಇಷ್ಟೊತ್ತು ನಿಮ್ಮ ಜೊತೆ ಸಮಯ ಕಳೆದಿದ್ದು ಭಾಳ ಖುಷಿಯ ಸಂಗತಿ. ಆಮೇಲೆ ಇಡೀ ಚಿತ್ರತಂಡಕ್ಕೆ ಮತ್ತೊಮ್ಮೆ ಶುಭ ಹಾರೈಸುತ್ತಾ, ಇಡೀ ನಮ್ಮ ಕನ್ನಡ ಜನತೆಗೆ ಮತ್ತೊಮ್ಮೆ ನಮ್ಮ ಸಿನಿಮಾ ಮತ್ತು ನಮ್ಮ ಸಿನಿಮಾದ ಹಾಡುಗಳನ್ನು ಕೇಳಿ ಹರಿಸಿ ಹಾರೈಸಿ ನಮಸ್ಕಾರ. ಮದುವೆ ಮಾಡಿ ಸರಿ ಹೋಗ್ತಾನೆ, ನಮ್ಮ ಚಿತ್ರದ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋದಕ್ಕೋಸ್ಕರ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲ ಸ್ಯಾಂಡಲ್ವುಡ್ ಮೂವಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ, ಸೊ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಚಿತ್ತಾರ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.